ಕ್ರಿಸ್ತನಲ್ಲಿ ಪ್ರೀತಿಯ ದೇವಜನರೇ ಈ ಆನ್ಲೈನ್ ಮೂಲಕವಾಗಿ ನಮ್ಮೊಂದಿಗೆ ಆರಾಧನೆಯಲ್ಲಿ ಭಾಗವಹಿಸುವಂತ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಬಯಸುತ್ತೇವೆ ಈ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ನಾವು ನಮ್ಮ ಶಿರಗಳನ್ನು ಬಾಗಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ ಪ್ರೀತಿ ಸ್ವರೂಪನಾಗಿರುವಂತ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಆರಾಧನೆ ಆದಿಯು ಮಧ್ಯವು ಅಂತ್ಯವು ನಿನಗೆದುಕೊಂಡು ಮಹಿಮೆಯನ್ನು ಹೊಂದಿಕೊಳ್ಳುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೆನ್ ಸಭೆಯಾಗಿ ಒಟ್ಟಾಗಿ ಎದ್ದು ನಿಂತುಕೊಂಡು ಹಾಡುವ ಸಭಾ ಸಂಗೀತಗಳಲ್ಲಿ 39ನೇ ಸಂಗೀತದ ಆರಂಭದ ಎರಡು ಚರಣಗಳನ್ನು ಹಾಡಿಕೊಳ್ಳೋಣ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ ದಯಮಾಡಿ ಕೂತ್ಕೊಳ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ ನಮ್ಮ ದೇವರು ನಮ್ಮ ಸ್ವರವನ್ನು ಕೇಳುವಾತನು ನಾವು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನಮ್ಮ ಹತ್ತಿರ ಬಿದ್ದು ನಮಗೆ ಸಮಾಧಾನವನ್ನು ಆರೋಗ್ಯವನ್ನು ಕೊಡುವಾತನೆಂಬುದಾಗಿ ವಾಕ್ಯದ ಮೇಲೆ ಭರವಸೆ ನಂಬಿಕೆ ಇಟ್ಟುಕೊಂಡು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ತಲೆಗಳನ್ನು ಬಾಗಿಸಿಕೊಂಡವರಾಗಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುತ್ತಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಈಗೋ ತಂದೆಯೇ ಪರಿಶುದ್ಧವಾದ ಭಾನುವಾರ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಸಭೆಯವರಾದ ನಾವೆಲ್ಲರೂ ನಿನ್ನ ಸನ್ನಿಧಿಯಲ್ಲಿ ಬರುವಂತೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ನಾವು ನೇರವಾಗಿ ಆಲಯಕ್ಕೆ ಬಾರದೇ ಇದ್ದರೂ ಕರ್ತನೆ ಈ ಆನ್ಲೈನ್ ಮೂಲಕವಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಇದ್ದುಕೊಂಡು ನಿನಗೆ ನಾವು ಸಭೆಯಾಗಿ ಒಟ್ಟಾಗಿ ಸ್ತೋತ್ರ ಸಲ್ಲಿಸಿ ನಿನಗೆ ಪ್ರಾರ್ಥನೆ ಮಾಡುವಂಥ ಕೃಪೆ ಕೊಟ್ಟದಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ ನಾವು ಬದುಕುಳಿದಿರುವುದು ಯೆಹೋವನ ಕರುಣೆ ಎಂಬುದಾಗಿ ಯೆರೆಮೀಯನ ಅನುಭವದಂತೆ ತಂದೆಯೇ ನಿನ್ನ ಮಹಾಕೃಪೆಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಎಲ್ಲಿಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿಕೊಂಡು ಪ್ರಾರ್ಥನೆ ಮಾಡುತ್ತಾರೋ ಅವರ ಮಧ್ಯದಲ್ಲಿ ಇದ್ದೇನೆ ಚಿಕ್ಕ ಹೆಂಡೆ ಹೆದರಬೇಡ್ರಿ ಎಂಬುದಾಗಿ ನೀನು ಕೊಟ್ಟಿರ್ತಕ್ಕಂಥ ಅಭಯ ವಚನವನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಕೇಳು ಸ್ವಾಮಿ ತಂದೆಯಾದ ದೇವರು ನಮ್ಮ ಸಭೆಯ ಎಲ್ಲ ಕುಟುಂಬಗಳಿಗಾಗಿ ಮತ್ತು ಪ್ರತ್ಯೇಕವಾಗಿ ಒಂದು ದಿನ ಈ ಆನ್ಲೈನ್ ಮೂಲಕವಾಗಿ ನಿನ್ನ ಸನ್ನಿಧಾನದಲ್ಲಿ ತಲೆಬಾಗಿಸಿ ಪ್ರಾರ್ಥಿಸುವಂಥ ಎಲ್ಲ ನಿನ್ನ ಮಕ್ಕಳಿಗೆ ನಿನ್ನ ಕೃಪೆ ನಿನ್ನ ಆರೋಗ್ಯವನ್ನು ದಯಪಾಲಿಸಬೇಕೆಂದು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ಹೇಳಿದಂತೆ ತಂದೆಯೇ ನಿನ್ನ ಆರೋಗ್ಯ ನಮಗೆ ಸಮೃದ್ಧಿಯಾಗಿ ಬೇಕು ತಂದೆಯೇ ನಿನ್ನ ಆರೋಗ್ಯದಲ್ಲೇ ನಮಗೆ ಸಮಾಧಾನ ಉಂಟು ಅದಕ್ಕಾಗಿ ನಿನ್ನ ಆರೋಗ್ಯವನ್ನು ನಮ್ಮ ಸಭೆಯೆಲ್ಲ ನಿನ್ನ ಮಕ್ಕಳಿಗೆ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆಯೇ
ಕಳೆದ ವಾರದಲ್ಲಿ ತಂದೆ ಯಾರಾದರೂ ಕಷ್ಟದಲ್ಲಿ ರೋಗ ಬಾಧೆಗಳಲ್ಲಿ ಬಿದ್ದುಕೊಂಡು ತೊಂದರೆಯನ್ನು ಅನುಭವಿಸಿದರೆ ಕರ್ತನೆ ಆ ನಿನ್ನ ಮಕ್ಕಳಿಗೆ ಅವರ ರೋಗ ಬಾಧೆಗಳಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆ ಕೊಟ್ಟು ಸಮಾಧಾನದ ಆರೋಗ್ಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ಸಭೆಯೆಲ್ಲ ನಿನ್ನ ಮಕ್ಕಳು ತಂದೆಗೆ ಆರೋಗ್ಯದಲ್ಲಿ ಜೀವಿಸುವಂತೆ ಕೃಪೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ ನಮಗೆ ತಿಳಿಯದ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಯಾರಾದರೂ ರೋಗ ಬಾಧೆಗಳಲ್ಲಿ ಅನಾರೋಗ್ಯದಲ್ಲಿ ಚಿಂತೆಯಲ್ಲಿ ಬಿದ್ದಿರುವಂಥ ಮಕ್ಕಳಿದ್ರೆ ಕರ್ತನೆ ಅವರ ರೋಗ ಬಾಧೆಗಳಿಂದ ತಂದೆಯೇ ನೀನು ಬಿಡುಗಡೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ ಪ್ರತ್ಯೇಕವಾಗಿ ಸ್ವಾಮಿ ನಮ್ಮ ಸಭೆಯ ಹಿರಿಯರು ಸಭೆ ಸದಸ್ಯರಾಗಿರ್ತಕ್ಕಂಥ ಸುದರ್ಶನ್ ಹನೋಕ್ ಅವರಿಗಾಗಿ ಮತ್ತು ಅವರ ಧರ್ಮಪತ್ನಿಗಾಗಿ ಮತ್ತು ಅವರ ಮಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅವರಿಗೆ ಕಳೆದ ವಾರದಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಅದ್ಭುತವಾಗಿ ಆರೋಗ್ಯವನ್ನು ಕೊಟ್ಟು ನಡೆಸುತ್ತಾ ಇದ್ದಂತೆ ನಿಮಗೆ ಸ್ತೋತ್ರ ಇನ್ನು ಹೆಚ್ಚಿನ ಆರೋಗ್ಯವನ್ನು ಅವರಿಗೆ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆ ಅದೇ ರೀತಿಯಲ್ಲಿ ಘನಬೋಧಕರಾಗಿರ್ತಕ್ಕಂಥ ಶಾಂತರಾಜ್ ಐನವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅವರಿಗೂ ಕೂಡ ಚಿಕಿತ್ಸೆಯನ್ನು ಪಡೆಯುತ್ತಿರುವಾಗ ಅವರಿಗೂ ಕೂಡ ಹೆಚ್ಚಿನ ಆರೋಗ್ಯವನ್ನು ಬಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುಣಮುಖರಾಗಿ ನಿನ್ನ ಸೇವೆಯನ್ನು ಅದ್ಭುತವಾಗಿ ಅವರು ಮಾಡುವಂತೆ ಸಹಾಯ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಹೀಗೆ ನಮ್ಮ ಸಭೆಯೆಲ್ಲ ನಿನ್ನ ಮಕ್ಕಳು ಭಕ್ತಿ ನಂಬಿಕೆಯಲ್ಲಿ ಬೆಳೆಯುವಂತೆ ಕೃಪೆ ಮಾಡಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ ಮತ್ತೊಂದು ಅವತಿ ದೇವರೇ ಕಳೆದ ವಾರದಲ್ಲಿ ನಮ್ಮ ಸಭೆಯ ಸದಸ್ಯರಾಗಿರ್ತಕ್ಕಂಥ ಮಿಸ್ಟರ್ ರಾಬರ್ಟ್ ಫ್ರೆಮಿಂಗ್ ಅವರು ತಮ್ಮ ಧರ್ಮಪತ್ನಿಯನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿರುವಾಗ ದುಃಖದಲ್ಲಿ ಮುಳುಗಿರ್ತಕ್ಕಂಥ ಕುಟುಂಬಕ್ಕೆ ಸಾಂತ್ವನ ಶಾಂತಿಯನ್ನು ದಯಪಾಲಿಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಹೀಗೆ ನಮ್ಮ ಸಭೆಯ ಎಲ್ಲ ನಿನ್ನ ಮಕ್ಕಳು ಕೊರತೆ ಇಲ್ಲದವರಾಗಿ ಸಮೃದ್ಧಿಯಿಂದ ಜೀವಿಸುವಂತೆ ಧೈರ್ಯ ಬಲಶಕ್ತಿಯನ್ನು ಆರೋಗ್ಯವನ್ನು ದಯಪಾಲಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡತಕ್ಕಂಥ ಡಾಕ್ಟರ್ಗಳಿಗಾಗಿ ಮತ್ತು ನರ್ಸಸ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಮತ್ತು ಹಗಲಿರುಳು ಶ್ರಮಿಸಿ ದುಡಿತಿರತಕ್ಕಂಥ ಪೊಲೀಸ್ ಇಲಾಖೆಗಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಿ ನಾನು ಸನ್ನಿಧಾನಕ್ಕೆ ಬರುತ್ತೇವೆ ಎಲ್ಲರಿಗೂ ಸೇವಾ ಮನೋಭಾವನೆಯನ್ನು ಕೊಟ್ಟು ಅದ್ಭುತವಾಗಿ ದೇವರೇ ಕೊರೋನಾ ರೋಗದಿಂದ ಎಲ್ಲರೂ ವಿಮುಕ್ತರಾಗಿ ಆರೋಗ್ಯವಂತರಾಗಿ ನಿನ್ನನ್ನು ಕೊಂಡಾಡುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ ನಮ್ಮ ಕಾನ್ಫರೆನ್ಸನ್ನು ನಮ್ಮ ಮಾನ್ಯ ಬಿಷಪ್ ಎನ್ ಎಲ್ ಕರಕರೆ ಐನವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಮ್ಮನವರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸ್ತೇವೆ ಎಲ್ಲ ಜಿಲ್ಲಾ ಮೇಲ್ವಿಚಾರಕರಿಗಾಗಿ ನಿನಗೆ ಸ್ತೋತ್ರ ಇಡೀ ನಮ್ಮ ಕಾನ್ಫರೆನ್ಸನ್ನು ಆಶ್ರಯ ಮಾಡು ಎಲ್ಲ ಸಭಾಪಾಲಕರುಗಳಿಗೆ ಕರ್ತನೆ ಉತ್ತಮವಾದ ಆರೋಗ್ಯವನ್ನು ಕೊಟ್ಟು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಈ ಆರಾಧನೆಯಲ್ಲಿ ನಿನ್ನ ವಾಕ್ಯವನ್ನು ಹಂಚುವಂಥ ಘನಬೋಧಕರಾಗಿರ್ತಕ್ಕಂಥ ಸನಾಥ್ ಸತೀಶ್ ಕುಮಾರ್ ಐನವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅವರ ಬಾಯಿಂದ ಬರುವಂಥ ಒಂದೊಂದು ಮಾತುಗಳು ನಮ್ಮ ಸಭಾ ಜೀವನಕ್ಕೆ ಆಶ್ರಯವನ್ನು ಭಕ್ತಿ ನಂಬಿಕೆಯನ್ನು ತರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಆರಾಧನೆ ಮುಂದಿನ ಎಲ್ಲ ಸಮಯದಲ್ಲಿ ತಂದೆಯೇ ನಮ್ಮೊಂದಿಗಿದ್ದು ಆರಾಧನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ಆಶೀರ್ವಾದ ಮಾಡಿ ಮುನ್ನಡೆಸುತ್ತಾ ಬರಬೇಕೆಂಬುದಾಗಿ ಘನತೆ ಮಾನ ಪ್ರಭಾವ ತಂದೆಯೇ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಯೇಸುವಿನ ಮಹಿಮೆಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಪರಲೋಕದಲ್ಲಿ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರ ನಿಮಿತ್ತ ನಮಗೆ ದಯಪಾಲಿಸಿಕೊಡು ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನಿನ್ನ ಕ್ಷಮಿಸು ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದರೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಆಮೇನ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ದೇವರಿಗೆ ಆರಾಧನೆಯಲ್ಲಿ ಮುಂದುವರಿಯುವ ಹಾಗೆ ನಮ್ಮ ಸಭೆಯ ಕ್ವಾಯರ್ ತಂಡದವರು ಮುಂದೆ ಬಂದು ನಮಗೆ ಸ್ತುತಿಗೀತೆಗಳು ನಡೆಸಬೇಕೆಂದಾಗ ನಾವು ಕೇಳಿಕೊಳ್ಳುತ್ತೇವೆ ಅವರೊಂದಿಗೆ ತಾವುಗಳು ಕೂಡ ಒಟ್ಟಾಗಿ ಹಾಡಿ ದೇವರ ನಾಮವನ್ನು ಘನಪಡಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ Yeah.
ಸ್ತುತಿಸಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಪ್ರಿಯರೇ, ಮುಂದಿನ ಹಾಡು ನೀನು ಇಲ್ಲದೆ ನಾನು ಏನು ಮಾಡಲಾರೆನು ಎಂಬ ಸಾಂಗ್ ಹಾಡುತ್ತಾ ನಾವು ದೇವರನ್ನು ಆರಾಧನೆ ಮಾಡಿಕೊಳ್ಳೋಣ. ಪ್ರಿಯರೇ, ನನಗೆ ಬೇಕಯ್ಯಾ.
ಇಲ್ಲಿವರೆಗೆ ನಮ್ಮ ಸಭೆಯ ಕ್ವಾಯರ್ ತಂಡದವರು ಅದ್ಭುತವಾಗಿ ನಮ್ಮನ್ನು ಸ್ತುತಿ ಗೀತೆಗಳನ್ನು ನಡೆಸಿದ್ದಕ್ಕಾಗಿ ಅವರಿಗೆ ನಾವು ಹೃತ್ಪೂರ್ವಕವಾಗಿ ಸಭಾಪಾಲಕರ ವೃಂದದ ವತಿಯಿಂದ ಸಭೆಯ ಹಿರಿಯರ ವತಿಯಿಂದ ತುಂಬ ಹೃದಯದ ವಂದನೆಯನ್ನು ನಾವು ತಿಳಿಸುವರಾಗಿದ್ದೇವೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ತನ್ನ ಸೇವೆಯಲ್ಲಿ ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ. ಈ ದಿನಕ್ಕೆ ನೇಮಕವಾಗಿರ್ತಕ್ಕಂಥ ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಹೊಸ ಒಡಂಬಡಿಕೆ ಭಾಗದಲ್ಲಿ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 17-27 ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ 11 ವರ್ಸಸ್ ಫ್ರಾಮ್ 17-27. ಯೇಸು ಬಂದಾಗ ಲಾಜರ್ನನ್ನು ಸಮಾಧಿಯಲ್ಲಿಟ್ಟು 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆಥಾನ್ಯವು ಯೆರೂಸಲೇಮಿಗೆ ಸಮೀಪವಾಗಿತ್ತು. ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ ಒಂದು ಹರಿದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ಥಳ ಮತ್ತು ಮರಿಯಳ ಬಳಿಗೆ ಅವರ ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ಥಳು ಯೇಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು. ಮತ್ತು ಮಾರ್ಥಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು.
ಮಾರ್ತಳು ಸತ್ತವರಿಗೆ ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು ಯೇಸು ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯಾ ಎಂದು ಹೇಳಿದನು ಆಕೆ ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು ಎಂಬುದೇ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೆನ್ ಪ್ರಿಯರೇ ಸಭೆಗೆ ಸಾರತ್ರಿಸಬೇಕಾದಂಥ ಪ್ರಕಟಣೆಗಳು ಈ ರೀತಿಯಾಗಿವೆ ಈಗಾಗಲೇ ನೀವು ಪ್ಯಾಂಡಮಿಕ್ ಇರುವುದರಿಂದ ಮನೆಯಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಸತ್ಯವೇದ ಓದುವುದರಲ್ಲಿ ಸಮಯವನ್ನು ಕಳೀತಾ ಇದ್ದೀರಿ ಎಂಬುದಾಗಿ ನಾವು ನಂಬುತ್ತೇವೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹಾಗೆ ಭಕ್ತಿ ನಂಬಿಕೆಯಲ್ಲಿ ಬೆಳೆಯಬೇಕೆಂಬುದಾಗಿ ಸೇವಕರಾದ ನಾವು ನಿಮಗೆ ಪ್ರೋತ್ಸಾಹಿಸುವಂಥವರಾಗಿದ್ದೇವೆ ಮೊದಲನೇದಾಗಿ ದೇವರ ಕೃಪೆಯಿಂದ ಪ್ಯಾಂಡಮಿಕ್ ಇದ್ದರೂ ಕೂಡ ನಮ್ಮ ಸಭೆಯ ಸಂಡೇ ಸ್ಕೂಲ್ ಟೀಚರ್ಸ್ ಅವರು ಮತ್ತು ಸಭೆಯವರು ಆಸಕ್ತಿಯಿಂದ VBS ನಡೆಸುವಂಥ ಯೋಚನೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ನೇರವಾಗಿ ನಾವು ಆಲಯದಲ್ಲಿ VBS ಅನ್ನು ಮಾಡದಿದ್ದರೂ ಕೂಡ ನಾವು ಜೂಮ್ ವಿಡಿಯೋ ಕಾಲ್ ಮುಖಾಂತರವಾಗಿ ಆನ್ಲೈನ್ನಲ್ಲಿ ಈ VBS ಅನ್ನು ಮಾಡುವಂಥ ಯೋಚನೆಯನ್ನು ಮಾಡಲಾಗಿದೆ ಅದನ್ನು ದಿನಾಂಕ 28-29 ಮೇ 2021 ಸಾಯಂಕಾಲ 4 ಗಂಟೆಯಿಂದ 5:30 ನಡೆಸಲಾಗ್ತದೆ ಅದಕ್ಕಾಗಿ ಸಭೆಯರಾದ ತಾವುಗಳು ನಿಮ್ಮ ಮಕ್ಕಳನ್ನು ಈ ಒಂದು ಜೂಮ್ ಮೀಟಿಂಗ್ದಲ್ಲಿ ತಾವುಗಳು ಭಾಗಿಯಾಗುವಂತೆ ಪ್ರೋತ್ಸಾಹಿಸಬೇಕೆಂಬ ಕೇಳಿಕೊಳ್ಳುತ್ತೇವೆ ಈಗಾಗಲೇ ನಾವು ತಮಗೆ ವಾಟ್ಸಪ್ ಮುಖಾಂತರವಾಗಿ ಮೆಸೇಜನ್ನು ಕಳಿಸಲಾಗಿದೆ ಇನ್ನೂ ಯಾರಿಗಾದರೂ ಗೊತ್ತಿರಲಿಲ್ಲ ಅಂತವರಿಗೆ ತಾವುಗಳು ತಿಳಿಸಬೇಕು ಮತ್ತು ತಾವುಗಳು ನಮ್ಮ ಲಿಂಕ್ನಲ್ಲಿ ಭಾಗಿಯಾಗಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ ಮತ್ತು ಒಂದು ವೇಳೆ ಯಾರಿಗಾದರೂ ಲಿಂಕ್ ಇನ್ನೂ ತಲುಪಿಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಎರಡನೇದಾಗಿ ಕಳೆದ ವಾರದಲ್ಲಿ ಅಂದರೆ 19 ಮೇ 2021 ಸಾಯಂಕಾಲ 6:00-7:25 ನಮ್ಮ ಬೆಂಗಳೂರು ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾಗಿರ್ತಕ್ಕಂಥ ರೆವರೆಂಡ್ ರವಿಕುಮಾರ್ ಸೆಬಾಸ್ಟಿನ್ ಅಯ್ಯನವರು ಕೂಡ ನಮ್ಮ ಬೆಂಗಳೂರು ಜಿಲ್ಲೆಗೆ ಎಲ್ಲ ಸಭಾಪಾಲಕರನ್ನು ಒಳಗೊಂಡು ಜೂಮ್ ವಿಡಿಯೋ ಕಾಲ್ ಮೀಟಿಂಗನ್ನು ಕೂಡ ಮಾಡಲಾಯಿತು ಅದರಲ್ಲಿ ಮುಖ್ಯ ಪ್ರಸ್ತಾಪ ಉದ್ದೇಶವೇನೆಂದರೆ ಈ ಕೊರೋನಾ ಸಮಯದಲ್ಲಿ ಅನೇಕರು ನಮ್ಮ ಸಭೆಯ ಭಕ್ತರು ಸಭಾ ಸೇವಕರುಗಳು ಕೊರೋನಾ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅನೇಕರಿಗೆ ತೊಂದರೆಗಳು ನೋವುಗಳಾಗಿವೆ ಅನೇಕರಿಗೆ ಅನೇಕ ರೀತಿಯಾದಂಥ ಆರ್ಥಿಕ ತೊಂದರೆ ಇರುವುದರಿಂದ ಅವರು ಸಭೆಯ ಎಲ್ಲ ನಮ್ಮ ಜಿಲ್ಲೆಯ ಸಭಾಪಾಲಕರುಗಳನ್ನು ಮತ್ತು ನಮ್ಮ ಸಭೆಗಳ ಫೈನಾನ್ಸ್ ಕಮಿಟಿಯ ಚೇರ್ಮನ್ಗಳನ್ನು ಆ ಜೂಮ್ ವಿಡಿಯೋ ಕಾಲಲ್ಲಿ ಆಹ್ವಾನ ಕೊಟ್ಟು ಅವರೊಂದಿಗೆ ಸುಮಾರು 1:20 ಚರ್ಚೆ ಮಾಡಿದ್ದಾರೆ ಆ ಚರ್ಚೆಯಲ್ಲಿ ಕೊನೆಯದಾಗಿ ನಮ್ಮ ಕಾನ್ಫರೆನ್ಸ್ ವತಿಯಿಂದ ನೊಂದಿರತಕ್ಕಂಥ ಪಾಸ್ಟರ್ಗಳಿಗೆ ಮತ್ತು ಸಭೆಯ ಭಕ್ತರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕೆಂಬುದಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅದಕ್ಕಾಗಿ ಸಭೆಯವರಾದ ನೀವುಗಳು ಕೂಡ ಈ ನಮ್ಮ ಸೇವೆಯಲ್ಲಿ ಭಾಗಿಯಾಗಿದ್ದುಕೊಂಡು ನಿಮ್ಮಿಂದ ಏನು ಸಾಧ್ಯತೆವಾಗ್ತದೋ ಅದನ್ನು ನೀವು ನಮ್ಮ ಮುಂದೆ ನಮ್ಮ ಬಳಿಗೆ ಬಂದು ಕೊಟ್ಟರೆ ನಾವು ಅದನ್ನು ತಪ್ಪಿಸ್ತೇವೆ ಮತ್ತು ಅದರ ಮೂಲಕವಾಗಿ ಸಭಾಪಾಲಕರುಗಳಿಗೆ ಮತ್ತು ಬಡ ಸಭೆಯ ಭಕ್ತರಿಗೆ ಕೂಡ ಅದು ಅನುಕೂಲವಾಗ್ತದೆ ಅದಕ್ಕಾಗಿ ತಾವುಗಳು ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮತ್ತು ಸಹಕಾರವನ್ನು ಮಾಡಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸುವವರಾಗಿದ್ದೇವೆ ಮೂರನೇದಾಗಿ ನಮ್ಮ ಸಭೆಯಲ್ಲಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಡದೇ ಇರುವಂಥವರು ತಮ್ಮ ಮುಂದೆ ಈಗ ಡಿಸ್ಪ್ಲೇ ಆಗುವಂಥ ನಮ್ಮ ಬ್ಯಾಂಕಿನ ಅಕೌಂಟ್ ನಂಬರ್ IFSC ಕೋಡನ್ನು ನೋಡಿಕೊಂಡು ತಾವುಗಳು ಬ್ಯಾಂಕಿನ ಮೂಲಕವಾಗಿ ಮತ್ತು ಗೂಗಲ್ ಪೇ ಮೂಲಕವಾಗಿ ತಾವುಗಳು ತಮ್ಮ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಟ್ಟು ದೇವರ ಭಯಭಕ್ತಿಯಲ್ಲಿ ಬೆಳೆಯಬೇಕೆಂದು ಕೇಳಿಕೊಳ್ಳುತ್ತೇವೆ ಮತ್ತು ಇವತ್ತಿನ ಆರಾಧನೆಯ ಕೊನೆಯ ಸಂಗೀತವನ್ನು ಹಾಡುವಾಗ ಕಾಣಿಕೆಯನ್ನು ಕೂಡ ಸ್ವೀಕರಿಸಲಾಗ್ತದೆ ಈ ವಾರದ ಕಾಣಿಕೆಯನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ತಾವುಗಳು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ವಾರದಲ್ಲಿ ನಮ್ಮ ಸಭೆಯಲ್ಲಿ ಜನ್ಮದಿನ ಕಂಡಂಥವರ ಹೆಸರುಗಳು ಮತ್ತು ಮದುವೆ ವಾರ್ಷಿಕ ದಿನವನ್ನು ಕಾಣುವಂಥವರ ಹೆಸರುಗಳು ಈ ರೀತಿಯಾಗಿದೆ ಅವರಿಗಾಗಿ ನಾವು ನಂತರ ಪ್ರಾರ್ಥನೆ ಮಾಡುತ್ತೇವೆ 23 ಮೇ ಪ್ರೀತಮ್ ಪೌಲ್ ಸೋಕ್ರೆಟಸ್ 24 ಮೇ ವಿನ್ಸೆಂಟ್ ಪೌಲ್ 25 ಮೇ ವಿನ್ಸೆಂಟ್ ಅನಿಲ್ ಕುಮಾರ್ ದ್ರೌಪದಿ ಜಯರಾಜ್ ಆಂಥೋನಿ ಲೋಕ್
ಪ್ರಭಾಕರ್ ಎನ್ ಬೀದರ್ ಸಂತೋಷ್ ಕುಮಾರಿ ಮೋಹನ್ ಕುಮಾರ್ ಆರ್ 26th May ಪ್ರಮಿಳಾ ಲೂಕ್ ಸೂರ್ಯಪ್ರಕಾಶ್ ಆರ್ 27th May ಪ್ರವೀಣ್ ಕುಮಾರ್ ಎಸ್ 28th May ಸ್ವರೂಪ್ ಸಂಪತ್ ಕುಮಾರ್ 29th May ಜನೆಟ್ ರವಿ ಜಾನ್ ಇನ್ನು ಈ ವಾರದಲ್ಲಿ ಮದುವೆ ವಾರ್ಷಿಕ ದಿನವನ್ನು ಕಾಣುವಂಥವರ ಹೆಸರುಗಳು ಈ ರೀತಿಯಾಗಿರುತ್ತದೆ 23rd May ಪ್ರವೀಣ್ ಕುಮಾರ್ ವಿಲಿಯಮ್ಸ್ ಮತ್ತು ಮೇರಿ ಮ್ಯಾಪಿ 24th May ಭಾಸ್ಕರ್ ಜಯರಾಜ್ ಮತ್ತು ಮಾರ್ಗ್ರೇಟ್ 25th May ಸಂತೋಷ್ ವಿಲ್ಫ್ರೆಡ್ ಮತ್ತು ಮಾತೃ ಛಾಯಾ ಸ್ವಾಮಿದಾಸ್ ಎಸ್ ಮತ್ತು ಪ್ರೇಮ 27th May ಎಜುಕೇಲ್ ಆರ್ ಮತ್ತು ಸುಜನ್ನಾ ವೇದ ವಿವೇಕ್ ಪೌಲ್ ರಾಜ್ ಮತ್ತು ಪ್ರತಿಭಾ ಅರುಣ್ ಪಿ ಮತ್ತು ಸುಮಿತ್ರ ರಾಜು ಎಸ್ ಬೆಳಗುಂಡಿ ಮತ್ತು ಮರಿಯಳು 28th May ಆನಂದ್ ಆಂಡ್ರ್ಯೂಸ್ ಮತ್ತು ಸ್ಟೆಲ್ಲಾ 29th May ಸಂಜಯ್ ಮೈಕಲ್ ಜೆ ಮತ್ತು ದೀನಾ ಎಲ್ಲರಿಗೂ ನಾವು ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕ ದಿನದ ಶುಭಾಶಯವನ್ನು ಕೋರುವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ. ನಮ್ಮ ಸಭೆಯಲ್ಲಿ ಈ ವಾರದಲ್ಲಿ ಜನ್ಮದಿನವನ್ನು ಕಾಣುತ್ತಿರುವಂಥ ಎಲ್ಲ ಮಕ್ಕಳನ್ನು, ಮದುವೆ ವಾರ್ಷಿಕ ದಿನವನ್ನು ಕಾಣುತ್ತಿರುವಂಥ ಮಕ್ಕಳನ್ನು ಆಶೀರ್ವಾದ ಮಾಡಿ ಅವರ ಕೌಟುಂಬಿಕ ಜೀವನದಲ್ಲಿ, ಸಭಾ ಜೀವನದಲ್ಲಿ ಅವ್ರಿಗೆ ಜಯವನ್ನು, ಕೃಪೆಯನ್ನು, ಯಶಸ್ಸನ್ನು ಕೊಟ್ಟು, ಆರೋಗ್ಯ ಬಲವನ್ನು ಕೊಟ್ಟು, ತಂದೆಯೇ ನಿನ್ನ ಸಾಕ್ಷಿಗಳಾಗಿ, ನಿನ್ನ ಮಹಿಮೆಗಾಗಿ ನಿನ್ನೆ ಮಾಡಿದಂಥ ಉಪಕಾರಗಳನ್ನು ನೆನೆಸುತ್ತಾ, ನಿನಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸುತ್ತಾ, ನಿನ್ನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ಮಾಡು ತಂದೆಗೆ. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಆಮೇನ್. ಕರ್ತನಾಮಗೆ ಸ್ತೋತ್ರವಾಗಲಿ. ಪ್ರಿಯವಾದವರೇ, ಆರಾಧನೆಯ ಮುಖ್ಯ ಭಾಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಸಮಯ. ನಮ್ಮ ಸಭೆಯ ಸೀನಿಯರ್ ಪಾಸ್ಟರ್ ಆಗಿರ್ತಕ್ಕಂಥ ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಅಯ್ಯನವರು ನಮಗೆ ದೇವರ ವಾಕ್ಯವನ್ನು ನೀಡುತ್ತಾರೆ. ಅದಕ್ಕಾಗಿ ಸಭೆಯವರು ಭಕ್ತಿಪೂರ್ವಕವಾಗಿ, ಪ್ರಾರ್ಥನಾಪೂರ್ವಕವಾಗಿ ಸತ್ಯವೇದನ ತೆಗೆದುಕೊಂಡು ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಬೇಕೆಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವ ಹಾಗೆ ಸಭೆಯಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತದ 215ನೇ ಸಂಗೀತದ ಒಂದು ಚರಣವನ್ನು ಮಾತ್ರ ಭಕ್ತಿಪೂರ್ವಕವಾಗಿ ಹಾಡಿಕೊಳ್ಳೋಣ. ಕರ್ತಸಿದ್ಧವಾಗಿದ್ದೇನೆ ನನ್ನ ಕೂಡ ಮಾತಾಡು ನಿನ್ನ ಧ್ವನಿ ಕೇಳದೇನೆ ಇರಲಿಷ್ಟವಿಲ್ಲ ನಾನು ಕೇಳು ತಾಯಿರೇ ನನಗೇನು ಹೇಳುವೆ. ಯೋಹಾನು ಬರೆದಂತಹ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನ. ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. If he had been here, my brother would not have died. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಆಶೀರ್ವಾದಗಳಿಗೋಸ್ಕರ ಕೊಂಡಾಡುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಟ್ಟಿಗಿದ್ದು ನಡೆಸು. ಮಾತನಾಡತಕ್ಕಂಥವ ನಾನಾಗಿರದೆ ನನ್ನ ಮೂಲಕವಾಗಿ ನೀನೇ ಮಾತನಾಡಿ ಘನ ಮಾನ ಮಹಿಮೆಯನ್ನು ಅಂದುಕೊಳ್ಳಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. There was a WhatsApp message in which 2DG Sashay was a medicine for COVID. It contains a powder which has the healing power. ಒಂದು WhatsApp message ಅಲ್ಲಿ ನಾವು ನೋಡುವಾಗ 2DG ಪೊಟ್ಟಣದಲ್ಲಿ ಕೋವಿಡ್ ಗೆ ಔಷಧವಿದೆ, ಅದರಲ್ಲಿ ಒಂದು ಪುಡಿ ಉಂಟು, ಆ ಪುಡಿಗೆ ಕೋವಿಡ್ ಅನ್ನು ಸ್ವಸ್ಥಪಡಿಸುವಂತ ಶಕ್ತಿಯುಂಟು ಅಂತ ಹೇಳಿ ತೋರಿಸಿ ಕೊಡುವಂತದ್ದು ಎಂದು ನೋಡುತ್ತೇನೆ. ಹೀಗಿರುವಾಗ ಇವತ್ತು ನಾನು ನೀನು ದೇವರ ವಾಕ್ಯ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ
ಪ್ರಲಾಪದ ಸ್ವಸ್ಥಪಡಿಸುವಂತಹ ಶಕ್ತಿಯ ವಿಷಯದ ಮೇಲೆ ಧ್ಯಾನ ಮಾಡೋಣ. ಲೆಟ್ ಅಸ್ ಮೆಡಿಟೇಟ್ ಅಪಾನ್ ಎ ಟಾಪಿಕ್, ದ ಹೀಲಿಂಗ್ ಪವರ್ ಆಫ್ ಲೆಮೆಂಟ್. ಹೀಗಿರುವಾಗ ಲೆಮೆಂಟ್ ಅಂದ್ರೆ ಏನು, ಪ್ರಲಾಪ ಅಂದ್ರೆ ಏನು, ಅದಕ್ಕೆ ಸ್ವಸ್ಥಪಡಿಸುವಂತ ಶಕ್ತಿ ಉಂಟು ಅನ್ನುವಾಗ, ಲೆಮೆಂಟ್ ಮೀನ್ಸ್ ಅಕಾರ್ಡಿಂಗ್ ಟು ವೆಬ್ಸ್ಟರ್ ಡಿಕ್ಷನರಿ ಟು ಎಕ್ಸ್ಪ್ರೆಸ್ ಸಾರೋ ಆ ಮೋರ್ನಿಂಗ್. ಪ್ರಲಾಪ ಅಥವಾ ಗೋಳಾಟ ಎಂದು ನಾವು ನೋಡುವಂತವರಾಗಿದ್ದೇವೆ. ಟು ರಿಗ್ರೆಟ್ ಡೀಪ್ಲಿ, ಕ್ಯಾಂಬ್ರಿಡ್ಜ್ ಡಿಕ್ಷನರಿ ಪ್ರಕಾರ ಟು ಎಕ್ಸ್ಪ್ರೆಸ್ ಸ್ಯಾಡ್ನೆಸ್, ವಿಲಾಪ ಅಥವಾ ಅಳುವಂಥದ್ದು, ದುಃಖವನ್ನು ವ್ಯಕ್ತಪಡಿಸುವಂಥದ್ದು ಎಂದು ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಇಲ್ಲಿ ಪ್ರಲಾಪದ ಸ್ವಸ್ಥಪಡಿಸುವ ಶಕ್ತಿ ಎನ್ನುವಾಗ ಅಳುವಂತಹ ಸಂದರ್ಭದಲ್ಲಿ ಬಹಳ ತುಂಬಿದ ಹೃದಯದಿಂದ ಗೋಳಾಡುವಂಥದ್ದು ಸ್ವಸ್ಥಪಡಿಸುವಂತಹ ಶಕ್ತಿಯನ್ನು ಪಡೆದುಕೊಂಡಿದೆ ಎಂದು ನಮಗೆ ಅರ್ಥವಾಗುವಂತದ್ದಾಗಿದೆ. ದಿ ಎಲಿಮೆಂಟ್ಸ್ ಆಫ್ ದ ಹೀಲಿಂಗ್ ಪವರ್ ಆಫ್ ಲೆಮೆಂಟ್ ಆರ್ ಆಸ್ ಫಾಲೋಸ್. ಪ್ರಲಾಪದ ಸ್ವಸ್ಥಪಡಿಸುವ ಶಕ್ತಿಯ ಅಂಶಗಳು ಈ ರೀತಿಯಾಗಿವೆ. ಮೊದಲನೇದಾಗಿ ನಾವು ನೋಡುವಾಗ ಟರ್ನಿಂಗ್ ಟು ಗಾಡ್, ಎರಡನೇದಾಗಿ ಕಂಪ್ಲೇನಿಂಗ್ ಟು ಗಾಡ್ ದೇವರ ಕಡೆಗೆ ತಿರುಗುವಂಥದ್ದು, ಎರಡನೇದಾಗಿ ದೇವರಿಗೆ ದೂರು ತಿಳಿಸುವಂಥದ್ದು, ಮೂರನೇದಾಗಿ ಟ್ರಸ್ಟಿಂಗ್ ಅಂಡ್ ಆಸ್ಕಿಂಗ್ ಗಾಡ್, ದೇವರಲ್ಲಿ ವಿಶ್ವಾಸ ಬಿಡುವುದು ಮತ್ತು ಬೇಡಿಕೊಳ್ಳುವುದು. ಪ್ರಲಾಪಕ್ಕೆ ಸ್ವಸ್ಥಪಡಿಸುವಂತ ಶಕ್ತಿ ಇದೆ ಎನ್ನುವಂತವಾಗ ನಾವು ದೇವರ ವಾಕ್ಯ ಇಲ್ಲಿ ಯೋಹಾನನು ಬರೆದಂತ ಸುವಾರ್ತೆ 11ನೇ ಅಧ್ಯಾಯ ವಚನಗಳು 11-27 ಒಳಗೆ ನೋಡುವಂತ ಸಂದರ್ಭದಲ್ಲಿ ನಾವು ಮಾರ್ಥಳು ಮತ್ತು ಮರಿಯಳ ವಿಷಯದಲ್ಲಿ ನೋಡುವಂತವರಾಗಿದ್ದೇವೆ. ಅವರ ಸಹೋದರನಾಗಿರುವಂತಹ ಲಾಜರನ್ನು ಸತ್ತು ಹೋಗುವಂತದ್ದನ್ನು ನೋಡುತ್ತೇವೆ. ಈ ವಿಷಯ ಯೇಸು ಕ್ರಿಸ್ತನಿಗೆ ತಿಳಿಸಿರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ತಡವಾಗಿ 4 ದಿವಸವಾದ ಮೇಲೆ ಆ ಸ್ಥಳಕ್ಕೆ ಬರುವಂತದ್ದನ್ನು ನೋಡುತ್ತೇವೆ. ಅದನ್ನು ಕೇಳಿ ಮಾರ್ಥಳು, ನಂತರ ಮರಿಯಳು ಯೇಸುವಿಗೆ ಹೋಗಿ ಭೇಟಿ ಮಾಡುವಂತದ್ದನ್ನು ನಾವು ನೋಡುತ್ತೇವೆ. ಆಗ ಮಾರ್ಥಳು ಹೇಳುವಂದರೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಯೇಸು ಕ್ರಿಸ್ತನು ಅವರ ದುಃಖದಲ್ಲಿ ಆ ಭಾಗಿಯಾದನು ಎಂದು ನೋಡುತ್ತೇವೆ. ಯೇಸು ಕ್ರಿಸ್ತನು ಅಲ್ಲಿ ಕಣ್ಣೀರಿಟ್ಟನು ಎಂದು ನೋಡುತ್ತೇವೆ. ಸಮಾಧಿಯ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಆವಾಗ ಯೇಸು ಕ್ರಿಸ್ತನು ಲಾಜರನೇ ಎದ್ದು ಬಾ ಎನ್ನುವಾಗ ಸತ್ತು ಹೋಗಿರುವಂತ ಲಾಜರನು ಎದ್ದು ಬಂದನು. ಅಲ್ಲಿ ಸ್ವಸ್ಥತೆಯನ್ನು ನಾವು ನೋಡುವಂತವರಾಗಿದ್ದೇವೆ. ಹೀಗಿರುವಾಗ ಸ್ವಸ್ಥತೆ ಎನ್ನುವಂತಹ ಸಂದರ್ಭದಲ್ಲಿ ಇದು ಗೋಳಾಟದ ಪ್ರತಿಫಲವಾಗಿ ಸ್ವಸ್ಥಪಡಿಸುವ ಶಕ್ತಿ ಇಲ್ಲಿ ಕಂಡು ಬರುವಂತದ್ದನ್ನು ನೋಡುತ್ತೇವೆ. ವಿ ಅಂಡರ್ಸ್ಟ್ಯಾಂಡ್ ದ ಹೀಲಿಂಗ್ ಪವರ್ ಆಫ್ ಲೆಮೆಂಟ್ ಇನ್ ದಿಸ್ ಕಾಂಟೆಕ್ಸ್ಟ್ ವೇರ್ ಇನ್ ಮಾರ್ಥಾ ಅಂಡ್ ಮೇರಿ ಲಾಸ್ಟ್ ದೇರ್ ಓನ್ಲಿ ಬ್ರದರ್ ಲಾಜರಸ್. ವೆನ್ ಜೀಸಸ್ ವಾಸ್ ಇನ್ಫಾರ್ಮ್ಡ್ ಹೀ ಕೇಮ್ ಲೇಟ್ ಆಫ್ಟರ್ 4 ಡೇಸ್, ಸ್ಟಿಲ್ ದೆನ್ ಮಾರ್ಥಾ ಅಂಡ್ ಮೇರಿ ವೆಂಟ್ ಟು ಮೀಟ್ ಹಿಮ್. ದೇ ಎಕ್ಸ್ಪ್ರೆಸ್ ದೇರ್ ಸಾರೋ, ದೇ ಲೆಮೆಂಟೆಡ್ ಬಿಫೋರ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಎದುರುಗಡೆಯಲ್ಲಿ ಅವರು ಗೋಳಾಡಿದರು ಎಂದು ನೋಡುತ್ತೇವೆ. ಅವರ ಪ್ರಲಾಪದ ನಿಮಿತ್ತವಾಗಿ ಸ್ವಸ್ಥತೆ ಆಯಿತು. ಯೇಸು ಕ್ರಿಸ್ತನು ಕಣ್ಣೀರಿಟ್ಟನು, ಸಮಾಧಿಯ ಸ್ಥಳಕ್ಕೆ ಹೋಗಿ ಲಾಜರನೆ ಎದ್ದು ಬಾ ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಈ ವಾಕ್ಯ ಭಾಗದ ಮೇಲೆ ನಾವು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಈ 3 ವಿಷಯಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಟರ್ನಿಂಗ್ ಟು ಗಾಡ್, ದೇವರ ಕಡೆಗೆ ತಿರುಗುವಂತದ್ದು. ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಮಾರ್ಥಳು ಯೇಸು ಬಂದಿದ್ದಾನೆ ಎಂದು ಸುದ್ದಿ ಕೇಳುವಾಗ ಯೇಸುವಿಗೆ ಭೇಟಿಯಾಗಲು ಓಡಿ ಹೋಗುವಂತದ್ದನ್ನು ನಾವು ನೋಡುತ್ತೇವೆ. ಶಿ ರನ್ ಟು ಜೀಸಸ್.
Mary also ran to Jesus Christ when she was informed by Martha that Jesus has arrived. Yesu Christanu bandidane ennuvanta sandarbhadalli Mariyalu kuda eddu hogi Yesuvige betti aguvantaddannu naavu nodutteve. Martha went to meet Jesus Christ. Mary went to meet Jesus Christ. Martha went first. Marthalu modalu hogalu endu nodutteve. Mary went immediately. ಈ ಮರಿಯಳು ತಕ್ಷಣ ಯೇಸುವಿನ ಬಳಿಗೆ ಹೋಗಿ ಭೇಟಿಯಾದರು ಎಂದು ನೋಡುತ್ತೇವೆ. ಹೀಗಿರುವಾಗ ಅವರು ದೇವರ ಕಡೆಗೆ ತಿರುಗಿಕೊಂಡರು ಎಂದು ನೋಡುತ್ತೇವೆ. ಅವರ ದುಃಖದಲ್ಲಿರುವಾಗ, ಅವರು ಕಣ್ಣೀರಿನಲ್ಲಿರುವಾಗ, ಅವರು ಕಷ್ಟದಲ್ಲಿರುವಾಗ, ಅವರ ಸಹೋದರನು ಸತ್ತು ಸಮಾಧಿಗೆ ಸೇರಿರುವಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ವಿಷಯ ಕೇಳಿದಾಗ, ಯೇಸು ಕ್ರಿಸ್ತನು ಬಂದಿದ್ದಾನೆ ಎಂದು ತಿಳಿದುಕೊಳ್ಳುವಾಗ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಸ್ವಸ್ಥತೆಯ ಪ್ರಲಾಪದ ಮೊದಲನೇ ಹೆಜ್ಜೆಯಾಗಿರುವಂತದ್ದು ಎಂದು ನೋಡುತ್ತೇವೆ. ಅವರು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಹಾಗೆ ಹಲವು ಸತ್ಯವೇದ ಭಾಗಗಳನ್ನು ಕೂಡ ನಾವು ನೋಡುವಂತಹ ಸಂದರ್ಭದಲ್ಲಿ ಹಲವು ವ್ಯಕ್ತಿಗಳು ಯೇಸು ಕ್ರಿಸ್ತನ ಕಡೆಗೆ ತಿರುಗಿರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ರಕ್ತ ಕುಸುಮ ರೋಗದ ಸ್ತ್ರೀ, ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ ವಚನ 20-21 ನಾವು ನೋಡುತ್ತೇವೆ. 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಆಕೆ ಕಷ್ಟ ಪಡುತ್ತಾ ಇದ್ದಳು ಎಂದು ನೋಡುತ್ತೇವೆ. ಆಕೆ ಹಿಂದಿನಿಂದ ಬಂದು ಯೇಸುವಿನ ಗೊಂಡೆಯನ್ನು ಮುಟ್ಟಿರುವಾಗ ಆಕೆ ಸ್ವಸ್ಥಳಾದಳು ಎಂದು ನೋಡುತ್ತೇವೆ. ಶಿ ಕೇಮ್ ಅಪ್ ಬಿಹೈಂಡ್ ಜೀಸಸ್ ಅಂಡ್ ಟಚ್ ದಿ ಎಡ್ಜಸ್ ಆಫ್ ಹಿಸ್ ಕ್ಲೋಕ್ and she was healed. ಅದೇ ಗಳಿಗೆಯಲ್ಲಿ ಆಕೆ ರಕ್ತ ಕುಸುಮ ರೋಗದಿಂದ ಬಿಡುಗಡೆಯನ್ನು ಪಡೆದಳು ಎಂದು ನೋಡುತ್ತೇವೆ. ಅಲ್ಲಿ ಬಹಳ ಜನರ ಗುಂಪಿತ್ತು. ಯೇಸು ಕ್ರಿಸ್ತನ ಮೇಲೆ ಜನರು ಬೀಳ್ತಾ ಇದ್ರು, ಬಹಳ ಒತ್ತಡದಲ್ಲಿದ್ರು. ಅಂತ ಒಂದು ಜನರ ಮಧ್ಯದಲ್ಲಿಯೂ ಕೂಡ ಈ ರಕ್ತ ಕುಸುಮದ ಸ್ತ್ರೀ ಯೇಸುವಿನ ಕಡೆಗೆ ಹೋಗುವಂಥದ್ದು, ಯೇಸುವಿನ ಹತ್ತಿರ ಹೋಗುವಂಥದ್ದು, ಯೇಸುವನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಆಕೆಯ ಮೊದಲನೆಯ ಒಂದು ಹೆಜ್ಜೆ ಇಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನ ಕಡೆಗೆ ತಿರುಗುವಂತದ್ದನ್ನು ನಾವು ನೋಡುತ್ತೇವೆ. ಕುಷ್ಠರೋಗಿಯ ವಿಷಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅ ಮ್ಯಾನ್ ವಿತ್ ಲೆಪ್ರಸಿ ಕೇಮ್ ಅಂಡ್ ನೆಟ್ ಬಿಫೋರ್ ಜೀಸಸ್ ಅಂಡ್ ಸೆಡ್ ಇಫ್ ಯು ಆರ್ ವಿಲ್ಲಿಂಗ್ ಯು ಕ್ಯಾನ್ ಮೇಕ್ ಮೀ ಕ್ಲೀನ್, ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡಬಲ್ಲೆ ಅಂತೇಳಿ ಒಬ್ಬ ಕುಷ್ಠರೋಗಿ ಯೇಸುವಿನ ಹತ್ತಿರ ಬಂದು ಮೊಳಕಾಲೂರಿ ಆತನಿಗೆ ಹೇಳುತ್ತಾ ಇರುವಂತದ್ದನ್ನು ನಾವು ನೋಡುತ್ತೇವೆ. ಆತನು ಯೇಸು ಕ್ರಿಸ್ತನ ಕಡೆಗೆ ತಿರುವಂತ, ಆತನು ಯೇಸು ಕ್ರಿಸ್ತನ ಹತ್ತಿರ ಬರುವಂತದ್ದು, ಆತನು ಯೇಸುವಿನ ಎದುರುಗಡೆಯಲ್ಲಿ ಮೊಳಕಾಲೂರಿ ಭಿನ್ನಹ ಮಾಡುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ 2 ಅರಸುಗಳ ಪುಸ್ತಕ 20ನೇ ಅಧ್ಯಾಯ ವಚನ 2-3 ನಾವು ನೋಡುವಂತವರಾಗಿದ್ದೇವೆ. ಹಿಜ್ಕೀಯನ ಪ್ರಾರ್ಥನೆ ನಾವು ನೋಡುವಂತವರಾಗಿದ್ದೇವೆ. ಯೆಶಾಯ ಪ್ರವಾದಿಯ ಮುಖಾಂತರವಾಗಿ ದೇವರು ತಿಳಿಸುವಂತದ್ದೇನೆಂದ್ರೆ ನೀನು ಸಾಯಲಿಕ್ಕಿದ್ದೀಯಾ ಎನ್ನುವಂತಹ ಸಂದರ್ಭದಲ್ಲಿ ಈ ಅರಸನು ಹಿಜ್ಕೀಯನು ಏನಂದ್ರೆ ಗೋಡೆ ಕಡೆಗೆ ಮುಖ ಮಾಡಿ ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಾ ಇರುವಂತದ್ದನ್ನು ನಾವು ನೋಡುತ್ತೇವೆ. ಹಿಜ್ಕೀಯ ಪ್ರೇಚು Lord, remember Lord how I have walked before you faithfully and with wholehearted devotion and I have done what is good in your eyes. And Hezekiah wept bitterly. ಈ ಹೆಜ್ಕೀಯನು ಬಹಳವಾಗಿ ಅತ್ತನು ಎಂದು ನೋಡುತ್ತೇವೆ. ಹೌದು, ನಾನು ನಿನ್ನ ಎದುರುಗಡೆಯಲ್ಲಿ ಒಳ್ಳೆಯವನಾಗಿ ನಡೆದುಕೊಂಡೆ ಅಂತೇಳಿ ಆತನು ಹೇಗೆ ನಂಬಿಗಸ್ತನಾಗಿ ಸಂಪೂರ್ಣ ಹೃದಯದಿಂದ ಭಕ್ತಿಯಿಂದ ನಾನು ನಡೆದುಕೊಂಡಿದ್ದೇನೆ ಅಂತೇಳಿ ದೇವರ ಎದುರುಗಡೆಯಲ್ಲಿ ಆತನು ಏನಂದ್ರೆ ಪ್ರಾರ್ಥನೆ ಮಾಡುವಂತವನಾಗಿದ್ದೆ ದೇವರ ಕಡೆಗೆ ಆತನು ತಿರುಗಿದನು ಎಂದು ನೋಡುತ್ತೇವೆ. ಯಾವಾಗ ಈ ಮೂರು ವ್ಯಕ್ತಿಗಳ ವಿಷಯದಲ್ಲಿ ನಾವು ನೋಡುವಂತವರಾಗಿದೆ, ರಕ್ತ ಕುಸುಮದ ಒಂದು ಮಹಿಳೆಯು, ಈ ಕುಷ್ಠ ರೋಗಿಯು, ಹಿಜ್ಕೀಯನು ಸಾಯಲಿಕ್ಕಿರುವಂತಹ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗಿಕೊಂಡರು. ಯಾವಾಗ ಅವರು ದೇವರ ಕಡೆಗೆ ತಿರುಗಿಕೊಂಡರು ದೇವರು ಏನಂದ್ರೆ ಅವರ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಸಿದ್ಧನಾದನು ಎಂದು ನಾವು ನೋಡುವಂತವರಾಗಿದ್ದೇವೆ. ಹೌದು,
ಇದು ಗೋಳಾಟದ ಮೊದಲನೇ ಹೆಜ್ಜೆ, ವಿಲಾಪದ ಮೊದಲನೇ ಹೆಜ್ಜೆ. ದ ಫಸ್ಟ್ ಸ್ಟೆಪ್ ಆಫ್ ಲೆಮೆಂಟ್, ಟರ್ನಿಂಗ್ ಟು ಗಾಡ್ ಆಲ್ ಮೈಟಿ, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಕಷ್ಟ ಬಂದಂತಹ ಸಂದರ್ಭದಲ್ಲಿ, ತೊಂದರೆ ಬಂದಂತಹ ಸಂದರ್ಭದಲ್ಲಿ, ಅನಾರೋಗ್ಯ ಬಂದಂತಹ ಸಂದರ್ಭದಲ್ಲಿ, ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಯಾವ ಕಡೆಗೆ ತಿರುಗಿಕೊಳ್ಳುತ್ತಾ ಇರುವಂತವರಾಗಿದ್ದೇವೆ? ಹೆನ್ರಿ ಎನ್ನುವಂಥವರು ಹೀಗೆ ಹೇಳುವಂಥವರಾಗಿದ್ದೇವೆ, ಐ ಟರ್ನ್ ಟು ಗಾಡ್ ಬಿಕಾಸ್ ಫಾರ್ ದಿ ಫಸ್ಟ್ ಟೈಮ್ ಐ ಇನ್ ಮೈ ಲೈಫ್ ಫೇಸ್ ಸಮಥಿಂಗ್ ಐ ಕುಡ್ ನಾಟ್ ಹ್ಯಾಂಡಲ್ ವೆನ್ ಹಿಸ್ ಡಾಟರ್ ವಾಸ್ ಡ್ರೋನಿಂಗ್ ಇನ್ ದ ವಾಟರ್. ದ ಸಿಚುವೇಶನ್ ವಾಸ್ ಸಚ್ ಹೀ ಫೌಂಡ್ ಹಿಮ್ಸೆಲ್ಫ್ ಹೆಲ್ಪ್ಲೆಸ್. ಹಿ ಕುಡ್ ನಾಟ್ ಹ್ಯಾಂಡಲ್ ದ ಸಿಚುವೇಶನ್, ಹಿ ಕುಡ್ ನಾಟ್ ಸೇವ್ himself, then he turned to God. ಯಾವಾಗ ತನ್ನ ಮಗಳು ನೀರಿನಲ್ಲಿ ಮುಳುಗುತ್ತಾ ಇದ್ದಳು, ಆತನು ನಿಸ್ಸಹಾಯಕನಾಗಿ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಾಳೆ ಆತನು ಪ್ರಥಮ ಬಾರಿಗೆ ಅನಿಸಿತು, ಆಗ ಆತನು ದೇವರ ಕಡೆಗೆ ತಿರುಗಿಕೊಂಡನು ಎಂದು ನೋಡುತ್ತೇವೆ. ಹೌದು, ಈ ಮಾತುಳು ಮರಿಯಳು ಕೂಡ ದುಃಖದಲ್ಲಿರುವಾಗ, ಸಹೋದರ ಸತ್ತು ಹೋದಂತಹ ಸಂದರ್ಭದಲ್ಲಿ, ಸಮಾಧಿ ಮಾಡಿರುವಂತಹ ಸಂದರ್ಭದಲ್ಲಿ, ಏಸು ಕ್ರೈಸ್ತನು ಬರುವಾಗ ಏಸು ಕ್ರೈಸ್ತನ ಕಡೆಗೆ ತಿರುಗುವಂತದ್ದನ್ನು ನೋಡುತ್ತೇವೆ. ಏಸು ಕ್ರೈಸ್ತನ ಹತ್ತಿರ ಓಡಿ ಹೋಗುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ನಾನು ನೀನು ಕೂಡ ದೇವರ ಕಡೆಗೆ ತಿರುಗುವಂಥದ್ದು ಪ್ರಾಮುಖ್ಯವಾಗಿರುವಂತ. ಎರಡನೇದಾಗಿ ಕಂಪ್ಲೇನಿಂಗ್ ಟು ಗಾಡ್, ಎರಡನೇದಾಗಿ ನೋಡುತ್ತೇವೆ ದೇವರಿಗೆ ದೂರು ತಿಳಿಸುವಂತದ್ದು. ದೂರು ತಿಳಿಸುವಂತದ್ದು ಎನ್ನುವಂತಹ ಸಂದರ್ಭದಲ್ಲಿ ನಿಜ ಪರಿಸ್ಥಿತಿಯನ್ನು ಯೇಸುವಿನ ಎದುರುಗಡೆಯಲ್ಲಿ, ನಿಜ ಪರಿಸ್ಥಿತಿಯನ್ನು ದೇವರ ಎದುರುಗಡೆಯಲ್ಲಿ ಹೇಳಿಕೊಳ್ಳುವಂತದ್ದಾಗಿದೆ. ಕಂಪ್ಲೇನಿಂಗ್ ಈಸ್ ನೋ ಎಕ್ಸ್ಪ್ಲೇನಿಂಗ್ ಬಿಫೋರ್ ಗಾಡ್ ಅವರ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ದ ಆಕ್ಚುಯಲ್ ಸಿಚುವೇಶನ್. ನಿಜ ಪರಿಸ್ಥಿತಿಯನ್ನು ಹೇಳಿಕೊಳ್ಳುವಂತದ್ದನ್ನು ನಾವು ನೋಡುತ್ತೇವೆ. ಯಾವಾಗ ಯೇಸು ಕ್ರಿಸ್ತನು ಅಲ್ಲಿಗೆ ಬರುವಂತವನಾಗಿದ್ದಾನೋ, ಮರಿಯಳು ಹೇಳುವಂತದ್ದೇನೆಂದ್ರೆ, ಮರಿಯಳು ದೂರು ಮಾಡುವಂತದ್ದೇನೆಂದ್ರೆ, ಆ ಒಂದು ಗಳಿಗೆಯಲ್ಲಿ ನೀನು ಇಲ್ಲಿ ಇರುತ್ತಾ ಇದ್ರೆ ನನ್ನ ತಮ್ಮನಾದಂತ ಲಾಜರನು ಸಾಯಿತಾ ಇರಲಿಲ್ಲ. ಆಕೆ ಯೇಸು ಕ್ರಿಸ್ತನ ಎದುರುಗಡೆಯಲ್ಲಿ ಗೋಳಾಡುತ್ತಾ ಇದ್ರು, ನಾವು ನಿನಗೆ ಹೇಳಿ ಕಳಿಸಿದ್ದೆವು, ನೀನು ತಡವಾಗಿ ಬಂದಿದೀಯ, ಒಂದು ವೇಳೆ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ಸಹೋದರನು ಸಾಯಿತಾ ಇರಲಿಲ್ಲ. ವಾಟ್ ರಾಂಗ್ ಐ ಹ್ಯಾವ್ ಡನ್, ವೈ ಯು ಡಿಲೇಡ್, ವೈ ಯು ಡಿಡ್ ನಾಟ್ ಕಮ್ ಇಮಿಡಿಯೇಟ್ಲಿ, ವಿ ಮಿಸ್ಡ್ ಯುವರ್ ಪ್ರೆಸೆನ್ಸ್ ಬಿಕಾಸ್ ಆಫ್ ವಿಚ್ ವಿ ಹ್ಯಾವ್ ಲಾಸ್ಟ್ ಅವರ್ ಬ್ರದರ್. ನಿನಗೆ ಹೇಳಿ ಕಳಿಸಿದೆವು, ಯಾಕೆ ತಡವಾಗಿ ಬಂದೀಯ, ನೀನು ಇಲ್ಲಿ ಇರುತ್ತಿದ್ರೆ ನನ್ನ ಸಹೋದರನು ಸಾಯಿತಾ ಇರಲಿಲ್ಲ ಅಂತೇಳಿ ಆ ಗಳಿಗೆಯಲ್ಲಿ ಯೇಸು ಕ್ರಿಸ್ತನ ಎದುರುಗಡೆಯಲ್ಲಿ ತನ್ನ ಒಂದು ಗೋಳಾಟವನ್ನು, ತನ್ನ ದೂರನ್ನು ಹೇಳಿಕೊಳ್ಳುವಂತದ್ದನ್ನು ನಾವು ನೋಡುತ್ತೇವೆ. ಹಳೆ ಒಡಂಬಡಿಕೆಯಲ್ಲಿ ಯೋಬನ ವಿಷಯದಲ್ಲಿ ನಾವು ನೋಡುವಾಗ, ಯೋಬನ ಪುಸ್ತಕ 3:11 ನಾವು ನೋಡುವಂತವರಾಗಿದ್ದೇವೆ. ವೈ ಡಿಡ್ ಐ ನಾಟ್ ಪೆರಿಶ್ ಅಟ್ ಬರ್ತ್ ಅಂಡ್ ಡೈ ಆಸ್ ಐ ಕೇಮ್ ಫ್ರಮ್ ದ ವೂಮ್. ನಾನು ಹುಟ್ಟಿದಾಗಲೇ, ತಾಯಿಯ ಗರ್ಭದಿಂದ ಬಂದಾಗಲೇ ಯಾಕೆ ಸಾಯಲಿಲ್ಲ, ಯಾಕೆ ನಾಶವಾಗಲಿಲ್ಲ ಅಂತೇಳಿ ಯೋಬನು ದೇವರಲ್ಲ ಎದುರುಗಡೆಯಲ್ಲಿ ದೂರು ಹೇಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹಿ ವಾಸ್ ಕಂಪ್ಲೇನಿಂಗ್ ಬಿಫೋರ್ ಗಾಡ್ ಆಲ್ ಮೈಟಿ. ಯಾವಾಗ ಆತನ ಮಕ್ಕಳು, ಆತನ ಐಶ್ವರ್ಯ ಎಲ್ಲವೂ ಕೂಡ ಆತನಿಂದ ತೆಗೆಯಲ್ಪಟ್ಟಿತ್ತು, ಆತನ ದೇಹದ ಮೇಲೆಲ್ಲ ಹುಣ್ಣುಗಳಾಗಿರುವಂತಹ ಸಂದರ್ಭದಲ್ಲಿ, ಬೂದಿಯಲ್ಲಿ ಕೂತುಕೊಂಡು ಆತನ ಕೆದರ್ಕೊಳ್ಳುತ್ತಾ ಇರುವಂತಹ ಸಂದರ್ಭದಲ್ಲಿ, ಆತನು ದೇವರ ಎದುರುಗಡೆಯಲ್ಲಿ ಕೂತುಕೊಂಡು ದೇವರಿಗೆ ಆತನು ಈ ದೂರನ್ನು ತಿಳಿಸುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ದೆವ್ವಗಳಿಂದ ಹಿಡಿಯಲ್ಪಟ್ಟಿರುವಂತ ಮಗನ ತಂದೆಯು ಯೇಸುವಿನ ಎದುರುಗಡೆಯಲ್ಲಿ ದೂರು ತಿಳಿಸುವಂತದ್ದು. ಲೂಕನು ಬರೆದ ಸುವಾರ್ತೆ 9:40 ನಾವು ನೋಡುತ್ತೇವೆ, ಆತನು ಯೇಸು ಕ್ರಿಸ್ತನಿಗೆ ಹೇಳುವಂತದ್ದೇನೆಂದ್ರೆ, ಐ ಬೆಗ್ಡ್ ಯುವರ್ ಡಿಸೈಪಲ್ಸ್ ಟು ಡ್ರೈವ್ ಇಟ್ ಔಟ್ ಬಟ್ ದೇ ಕುಡ್ ನಾಟ್. ನಾನು ನಿನ್ನ ಶಿಷ್ಯರಿಗೆ ಬೇಡಿಕೊಂಡನು, ನನ್ನ ಮಗನು ದೆವ್ವದ ಕಾಟದಿಂದ ಕಷ್ಟ ಪಡುತ್ತಾ ಇದ್ದಾನೆ ಅನ್ನುವಾಗ ಯೇಸು ಕ್ರಿಸ್ತನ ಶಿಷ್ಯರು ಬಿಡಿಸಲಿಕ್ಕೆ ಆಗಲಿಲ್ಲ ಅಂತೇಳಿ ಯೇಸುವಿನ ಎದುರುಗಡೆಯಲ್ಲಿ ದೂರು ಹೇಳುವಂತದ್ದನ್ನು ನಾವು ನೋಡುತ್ತೇವೆ. ಯುವರ್ ಡಿಸೈಪಲ್ಸ್ ಕುಡ್ ನಾಟ್ ಹೆಲ್ಪ್, ದೇವರ್ ಹೆಲ್ಪ್ಲೆಸ್.
My son is still sick. My son is still possessed with evil spirit. ನನ್ನ ಮಗನು ದೆವ್ವದಿಂದ ಒದ್ದಾಡುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ ಎಂದು ಯೇಸು ಕ್ರಿಸ್ತನ ಎದುರುಗಡೆಯಲ್ಲಿ ಆತನು ಹೇಳುತ್ತಾ ಇರುವಂತದ್ದನ್ನು ನೋಡುತ್ತೇವೆ. ಯೋಹಾನು ಬರೆದ ಸುವಾರ್ತೆ 5:7 ನಾವು ನೋಡುವಂತವರಾಗಿದ್ದೇವೆ. 38 ಕುರಿ ಅಗಸೆ ಬಾಗಿಲಿನ ಹತ್ತಿರ ಬೆತ್ಸದ ಕೊಳದ ಹತ್ತಿರ ಆತನು ಈ ಪಾರ್ಶ್ವಾರೋಗಿಯು ಬಿದ್ದುಕೊಂಡಿದನು. ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟಾ ಅಂತೇಳಿ ಕೇಳುವಂತಹ ಸಂದರ್ಭದಲ್ಲಿ ಆತನು ಹೇಳುವಂತದ್ದೇನೆಂದ್ರೆ ನೀನನ್ನು ಒಕ್ಕುವಂತಹ ಸಂದರ್ಭದಲ್ಲಿ ನನಗೆ ಒಳಗೆ ಇಳಿಸಲು ಯಾರೂ ಸಹಾಯಕರಿಲ್ಲ, ನನಗಿಂತ ಮುಂಚೆ ಇನ್ನೊಬ್ಬನು ಇಳಿಯುವಂತವನಾಗಿದ್ದಾನೆ ಅಂತೇಳಿ. ಐ ಹ್ಯಾವ್ ನೋ ಒನ್ ಟು ಹೆಲ್ಪ್ ಮೀ ಇನ್ ಟು ದ ಪೂಲ್ಸ್ ವೆನ್ ದ ವಾಟರ್ ಈಸ್ ಸ್ಟಿರ್ ವೈಲ್ ಐ ಆಮ್ ಟ್ರೈಂಗ್ ಟು ಗೆಟ್ ಇನ್ ಸಮ್ಒನ್ ಎಲ್ಸ್ ಗೋಸ್ ಡೌನ್ ಅಹೆಡ್ ಆಫ್ ಮೀ. ನನಗಿಂತ ಮುಂಚೆ ಇನ್ನೊಬ್ಬರು ಹೋಗುವಂತವನಾಗಿದ್ದಾನೆ, ನನಗೆ ಸಹಾಯ ಮಾಡುವಂತವರು ಯಾರಿಲ್ಲ. 38 ಸ್ವಸ್ಥವಾಗಲಿಕ್ಕೆ ಇಲ್ಲಿ ಕುಳಿತುಕೊಂಡಿದ್ದೇನೆ ಅಂತೇಳಿ ಯೇಸು ಕ್ರಿಸ್ತನ ಎದುರುಗಡೆಯಲ್ಲಿ ಆತನು ದೂರು ಹೇಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ದೇವರ ಎದುರುಗಡೆಯಲ್ಲಿ ನಮ್ಮ ಇದ್ದಂತ ಪರಿಸ್ಥಿತಿಯನ್ನು ಹೇಳಿಕೊಳ್ಳುವಂಥದ್ದು. ಕೀರ್ತನೆ ಪುಸ್ತಕ 22:3 ಹೀಗೆ ಹೇಳುವಂತದ್ದನ್ನು ನೋಡುತ್ತೇವೆ. ಓ ಮೈ ಗಾಡ್, ಐ ಕ್ರೈ ಔಟ್ ಬೈ ಡೇ ಅಂಡ್ ಯು ಆನ್ಸರ್ ನಾಟ್ ಬೈ ನೈಟ್ ಅಂಡ್ ದೇರ್ ಈಸ್ ನೋ ರಿಲೀಫ್ ಫಾರ್ ಮೀ. ನಾನು ರಾತ್ರಿ ಹಗಲು ನಿನಗೆ ಮೊರೆ ಇಡುತ್ತೇನೆ, ನನಗೆ ಉತ್ತರವಿಲ್ಲ ಅಂತೇಳಿ ಹೇಳುತ್ತಾ ಇರುವಂತದ್ದು ಕೀರ್ತನೆ 13:2 ನೋಡುತ್ತೇವೆ. ಹೌ ಲಾಂಗ್ ಓ ಲಾರ್ಡ್, ಎಷ್ಟರವರೆಗೆ ಕರ್ತನೆ ವಿಲ್ ಯು ಅಟರ್ಲಿ ಫಾರ್ಗೆಟ್ ಮೀ, ನೀನು ನನ್ನನ್ನು ಮರೆತು ಬಿಡುವಿಯಾ ಅಂತೇಳಿ ಹೇಳುತ್ತಾ ಇರುವಂತದ್ದು ಕೀರ್ತನೆ 10:1 ನೋಡುತ್ತೇವೆ. ವೈ ಓ ಲಾರ್ಡ್, ಯಾಕೆ ಕರ್ತನೆ ಡೂ ಯು ಸ್ಟ್ಯಾಂಡ್ ಅಲೋಫ್, ನೀನು ದೂರ ನಿಲ್ಲುವಂತವನಾಗಿದ್ದಿ. Why hide in times of distress? ಯಾಕೆ ಗೋಳಾಟದ ಸಂಕಟದ ಸಂದರ್ಭದಲ್ಲಿ ನೀನು ಅಡಗಿಕೊಂಡಿದೀಯ? ಆತನು ಹೇಳುತ್ತಾ ಇರುವಂತದ್ದು ದೇವರ ಎದುರುಗಡೆಯಲ್ಲಿ ದೂರು ಹೇಳುತ್ತಾ ಇರುವಂತವನಾಗಿದ್ದಾನೆ ಎಂದು ನೋಡುತ್ತೇವೆ. ದ ಲ್ಯಾಂಗ್ವೇಜ್ ಆಫ್ ಲೆಮೆಂಟ್ ಇಸ್ ರಾ ಅಂಡ್ ಆನೆಸ್ಟ್. ಈ ಪ್ರಲಾಪದ ಭಾಷೆ ಅದು ಪ್ರಾಮಾಣಿಕವಾಗಿರುವಂತದ್ದು. ವೈ ಇಸ್ ದಿಸ್ ಹ್ಯಾಪ್ನಿಂಗ್, ಯಾಕೆ ಇದಾಗುತ್ತಾ ಇದೆ? ವೇರ್ ಆರ್ ಯು ಗಾಡ್, ದೇವರೇ ನೀನು ಎಲ್ಲಿದ್ದೀಯಾ ಅಂತ ಹೇಳುವಂತದ್ದು. ದಿಸ್ ಇಸ್ ನಾಟ್ ಫೇರ್, ಇದು ಸರಿಯಾದದ್ದಲ್ಲ ಅಂತೇಳಿ ಹೇಳುತ್ತಾ ಇರುವಂತದ್ದು. ಇಲ್ಲಿ ಮಾರ್ಥಳು ಮರಿಯೋಳು, ನೀನು ಇಲ್ಲಿ ಇದ್ದರೆ ನನ್ನ ಸಹೋದರನು ಸಾಯುತ್ತಾ ಇರಲಿಲ್ಲ ಅಂತೇಳಿ ಹೇಳುತ್ತಾ ಇರುವಂತದ್ದು. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, ಈ ದೇವರ ವಾಕ್ಯ ಧ್ಯಾನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ನನ್ನ ನಿನ್ನ ನೋವು, ನನ್ನ ನಿನ್ನ ಗೋಳಾಟ ಹೆಚ್ಚಾದಂತಹ ಸಂದರ್ಭದಲ್ಲಿ ದೇವರು ಎಲ್ಲಿದ್ದಾನೆ? ದೇವರು ಯಾಕೆ ಮೊರೆಯಾಗಿದ್ದಾನೆ? ದೇವರೇ ನೀನು ನನಗೆ ಸಹಾಯ ಮಾಡುವುದಿಲ್ವಾ? ದೇವರು ನನಗೆ ಸ್ವಸ್ಥ ಪಡಿಸುವುದಿಲ್ಲ, ನನ್ನ ಸಹಾಯಕ್ಕೆ ಬರುವುದಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡುವಂತದ್ದು, ದೇವರ ಎದುರಿಗೆ ದೂರು ಹೇಳುವಂತದ್ದು. ಒಬ್ಬ ಮನುಷ್ಯನು ತನ್ನ ಮನೆಯ ಮುಂದೆ ಕುಂತಿರುವಾಗ, ಒಬ್ಬ ಯೌವನಸ್ಥನು ಆತನ ಹತ್ತಿರ ಹೋಗುತ್ತಾ ಇರುವಾಗ, ಪಕ್ಕದಲ್ಲಿ ಕುಳಿತುಕೊಂಡಿರುವಂತ ನಾಯಿ ಮರಿ ಅದು ಗೋಳಾಡುತ್ತಾ ಇತ್ತು, ಅದು ನರಳುತ್ತಾ ಇತ್ತು, ನೋವಿನಲ್ಲಿ ಇತ್ತು. ಆಗ ಆ ಯೌವನಸ್ಥನು ಕೇಳುವಂತದಂದ್ರೆ, ಯಾಕೆ ಈ ನಾಯಿ ಹೀಗೆ ಗೋಳಾಡುತ್ತಾ ಇದೆ, ಅಳುತ್ತಾ ಇದೆ ಎನ್ನುವಂತಹ ಸಂದರ್ಭದಲ್ಲಿ ಆತನು ಹೇಳುವಂತದ್ದೇನೆಂದ್ರೆ, ಹೀಸ್ ಲೇಯಿಂಗ್ ಆನ್ ಎ ನೇಲ್, ಅದು ಮೊಳೆಯ ಮೇಲೆ ಮಲಗಿಕೊಂಡಿದೆ ಅಂತ ಹೇಳುವಂತದ್ದು. ಆಗಿರಿದರೆ ಅದು ಯಾಕೆ ಎದ್ದೇಳುವುದಿಲ್ಲ ಎನ್ನುವಾಗ ಆ ಮನುಷ್ಯನು ಹೇಳುವಂತದ್ದೇನೆಂದ್ರೆ, ಇಟ್ ಈಸ್ ನಾಟ್ ಹರ್ಟಿಂಗ್ ಬ್ಯಾಡ್ ಎನಫ್, ಅದಕ್ಕೆ ಅಷ್ಟು ನೋವಾಗುತ್ತಾ ಇಲ್ಲ,
ಆ ನೋವಿನಲ್ಲಿರುವಂತ ಸಂದರ್ಭದಲ್ಲಿ ಗೋಳಾಡುತ್ತಾ ಇರುವಂತದ್ದು ಎಂದು ನೋಡುತ್ತೇವೆ. ಇಲ್ಲಿ ಕಂಪ್ಲೇನಿಂಗ್ ಟು ಗಾಡ್, ದೇವರಿಗೆ ದೂರ ಹೇಳುವಂತದಂದ್ರೆ ನಮ್ಮ ಗೋಳಾಟ, ನಮ್ಮ ಕಷ್ಟ, ನಮ್ಮ ತೊಂದರೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ ಅಳುವುದರ ಮೂಲಕವಾಗಿ, ನಮ್ಮ ಈ ಒಂದು ಪ್ರಲಾಪದ ಮಾತಿನ ಮೂಲಕವಾಗಿ ದೇವರಲ್ಲಿ ಮೊರೆ ಇಡುವಂತದ್ದು ಎಂದು ನಾವು ನೋಡುವಂತವರಾಗಿದ್ದೇವೆ. ದೇವರ ಕಡೆಗೆ ತಿರುಗುವಂಥದ್ದು, ದೇವರಿಗೆ ದೂರು ಹೇಳುವಂಥದ್ದು ಮೂರನೇದಾಗಿ ಮತ್ತು ಕಡೆಯದಾಗಿ ನೋಡುತ್ತೇವೆ. ಟ್ರಸ್ಟಿಂಗ್ ಅಂಡ್ ಆಸ್ಕಿಂಗ್ ಗಾಡ್, ದೇವರಲ್ಲಿ ವಿಶ್ವಾಸ ಬಿಟ್ಟು ಬೇಡಿಕೊಳ್ಳುವಂಥದ್ದು. ಮಾರ್ಥಳು ಏನು ಹೇಳ್ತಾಳೆ ಯೇಸು ಕ್ರಿಸ್ತನಿಗೆ ಅಂದ್ರೆ, ಬಟ್ ಐ ನೋ ದಟ್ ಈವನ್ ನೌ ಗಾಡ್ ವಿಲ್ ಗಿವ್ ಯು ವಾಟ್ ಎವರ್ ಯು ಆಸ್ಕ್. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಟ್ಟು ಕೇಳ್ತಾ ಇರುವಂತದ್ದು, ನನ್ನ ಸಹೋದರನು ಸತ್ತು 4 ದಿವಸವಾದರೇನು, ನೀನು ತಡವಾಗಿ ಬಂದರೇನು, ಆತನಿಗೆ ಸಮಾಧಿ ಮಾಡಿದರೇನು, ನೀನು ದೇವರಲ್ಲಿ ಏನು ಕೇಳಿದ್ರೆ ದೇವರು ನಿನಗೆ ಉತ್ತರ ಕೊಡುತ್ತಾನೆ ಅಂತೇಳಿ ಅಷ್ಟು ಬಲವಾದಂತಹ ವಿಶ್ವಾಸ ಆ ಗಳಿಗೆಯಲ್ಲಿ ಆಕೆ ಹೇಳುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಹೌದು, ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಮ್ಮ ಒಂದು ದೇವರ ಕಡೆಗೆ ತಿರುಗಿಕೊಂಡು ದೂರನ್ನು ಹೇಳಿದಂತ ಸಂದರ್ಭದಲ್ಲಿಯೂ ವಿಶ್ವಾಸದಿಂದ ದೇವರಲ್ಲಿ ಮೊರೆ ಇಡುವಾಗ ಸ್ವಸ್ಥತೆಯಾಗುವುದು ಎಂದು ನೋಡುತ್ತೆ ದೇವರ ವಾಕ್ಯದಲ್ಲಿ. ನಾವು ನೋಡುವಾಗ ಶತಾಧಿಪತಿಯ ವಿಷಯದಲ್ಲಿ ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 8:8 ನಾವು ನೋಡುವಂತವರಾಗಿದ್ದೇವೆ. ಸೆಂಚೂರಿಯನ್ ರಿಪ್ಲೈಡ್, ಲಾರ್ಡ್ ಐ ಡು ನಾಟ್ ಡಿಸರ್ವ್ ಟು ಹ್ಯಾವ್ ಯು ಕಮ್ ಅಂಡರ್ ಮೈ ರೂಫ್, ಬಟ್ ಜಸ್ಟ್ ಸೇ ದ ವರ್ಡ್ ಅಂಡ್ ಮೈ ಸರ್ವೆಂಟ್ ವಿಲ್ ಬಿ ಹೀಲ್ಡ್. ಶತಾಧಿಪತಿ ಹೇಳುದಂದ್ರೆ, ನೀನು ಒಂದು ಮಾತು ಹೇಳಿದರೆ ಸಾಕು, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಅಂತೇಳಿ ಹೇಳುತ್ತಾ ಇರುವಂತ, ವಾಟ್ ಎ ಗ್ರೇಟ್ ಫೇತ್ ದಟ್ ವಿ ಸೀ ಇನ್ ದ ಲೈಫ್ ಆಫ್ ಅ ಸೆಂಚೂರಿಯನ್. ಎಂತ ಒಂದು ದೊಡ್ಡ ನಂಬಿಕೆ ಆ ಶತಾಧಿಪತಿಯ ಮಾತಿನಲ್ಲಿ, ಶತಾಧಿಪತಿಯ ಜೀವಿತದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮಲೂಕನು ಬರೆದ ಸುವಾರ್ತೆ 5:19 ನಾವು ನೋಡುವಂತಹ ಸಂದರ್ಭದಲ್ಲಿ, ಅಲ್ಲಿ ಪಾರ್ಶ್ವರೋಗಿಯಿಂದ ಕಷ್ಟಪಡುವಂತ ವ್ಯಕ್ತಿಯನ್ನು 4 ಜನರು ಹಾಸಿಗೆ ಮೇಲೆ ಹೊತ್ತುಕೊಂಡು ಯೇಸುವಿದ್ದ ಸ್ಥಳಕ್ಕೆ ತೆಗೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಜನರ ಗುಂಪು ಬಹಳವಾಗಿತ್ತು. ಯೇಸು ಕ್ರಿಸ್ತನಿರುವಂತ ಮನೆ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಆಗಳಿಗೆ ಅವರು ಮೇಲೆ ಏರಿ ಮೇಲ್ಛಾವಣೆಯನ್ನು ತೆಗೆದು ಯೇಸು ಕ್ರಿಸ್ತನಿ ಇರುವಂತಹ ಸ್ಥಳದ ಎದುರುಗಡೆಯಲ್ಲಿ ಇಳಿಸಿ ಬಿಡುವಂತವರಾಗಿದ್ದಾರೆ. ಅವರು ಯೇಸುವಿನಲ್ಲಿ ಎಷ್ಟು ಬಲವಾಗಿ ವಿಶ್ವಾಸ ಬಿಟ್ಟಿದ್ರು. ಆ ಯೇಸು ಕ್ರಿಸ್ತನಿಗೆ ಅವರು ಬೇಡಿಕೊಳ್ಳುತ್ತಾ ಇರುವಂತದ್ದು, ಆನ್ ಬಿಹಾಫ್ ಆಫ್ ದ ಪ್ಯಾರಲೈಸ್ ಮ್ಯಾನ್, ದೀಸ್ ಪೀಪಲ್ ಹೂ ವರ್ ಕ್ಯಾರಿಂಗ್ ಹಿಮ್ ವರ್ ರಿಕ್ವೆಸ್ಟಿಂಗ್ ಜೀಸಸ್ ಕ್ರೈಸ್ಟ್, ದೇ ವರ್ ಟ್ರಸ್ಟಿಂಗ್ ಜೀಸಸ್ ಕ್ರೈಸ್ಟ್. ಯೇಸುವನ್ನು ಬೇಡಿಕೊಳ್ಳುತ್ತಾ ಇರುವಂತದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಯಾವಾಗ ಈ ಮಾರ್ಥಳು ಮರಿಯಳು ಯೇಸುವಿಗೆ ಭಿನ್ನಹ ಮಾಡುವಂತವರಾಗಿದ್ದರು, ಯಾವಾಗ ಯೇಸುವಿನಲ್ಲಿ ಬಲವಾಗಿ ವಿಶ್ವಾಸ ಬಿಡುವಂತವರಾಗಿದ್ದಾರೋ ಆಗ ಅಲ್ಲಿ ಅದ್ಭುತ ನಡೆಯುವಂತದ್ದನ್ನು ನಾವು ನೋಡುತ್ತೇವೆ. ಆ ದೇವರಿಗೆ ಮೊರೆ ಇಡಬೇಕಾಗಿದೆ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನಿಗೆ ಮೊರೆ ಇಡಬೇಕಾಗಿರುವಂತದ್ದು ಅವಶ್ಯವಾಗಿದೆ. ಇಂಡಿಯನ್ ನೇವಿ ಕಮಾಂಡರ್ ದೀಪಕ್ ದಿವಾನ್ ಸೆಡ್, ಅಟ್ ಮಿಡ್ ನೈಟ್ ವಿ ಗಾಟ್ ಎ ಕಾಲ್ ದಟ್ P-305 is in distress and we need to rescue the people. ಇಂಡಿಯನ್ ನೇವಿಯ ಕಮಾಂಡರ್ ಅವರು ಹೇಳುವಂತಂದ್ರೆ, ಮಧ್ಯರಾತ್ರಿ ನಮಗೆ ಒಂದು ಫೋನ್ ಕರೆ ಬಂತು, ಅದರಲ್ಲಿ P-005 is in distress, ತೊಂದರೆಯಲ್ಲಿದೆ, ನೀವು ಬಂದು ಸಹಾಯ ಮಾಡಬೇಕು, ದೋಣಿ ಮುಳುಗಿ ಹೋಗಿ ಜನರು ಪ್ರಾಣ ಕಳೆದುಕೊಳ್ಳುತ್ತಾ ಇದ್ದಾರೆ ಎನ್ನುವಾಗ ಈ ಇಂಡಿಯನ್ ನೇವಿಯವರು ಹೋಗಿ ಅವರಿಗೆ ಕಾಪಾಡುವುದರಲ್ಲಿ ಅವರು ತೊಡಗಿರುವಂತಹ ಸಂದರ್ಭದಲ್ಲಿ 188 ಜನರ ಪ್ರಾಣವನ್ನು ಉಳಿಸಿದರು. ಸತ್ತು ಹೋಗಿರುವಂತಹ 37 ದೇಹವನ್ನು ನೀರಿನಿಂದ ಅಂದರೆ ಅರಬ್ಬಿ ಸಮುದ್ರದಿಂದ ಹೊರಗೆ ತೆಗೆದರು ಎಂದು ನಾವು ನೋಡುತ್ತೇವೆ. ಕಥನಲ್ಲಿ ಪ್ರಿಯ ದೇವ ಜನರೇ, ಒಬ್ಬ ನೇವಿಯ ಕಮಾಂಡರ್ಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಾಣ ಉಳಿಸಲಿಕ್ಕೆ ಸಾಧ್ಯವಾಗಿದೆ ಅಂದ್ರೆ
ಈ ಸರ್ವಶಕ್ತನು ಆಗಿರುವಂತ ಇಡೀ ಸೃಷ್ಟಿಯನ್ನು ಉಂಟು ಮಾಡಿರುವಂತ ಆ ಪರಲೋಕದ ತಂದೆಗೆ ಮೊರೆ ಇಡುವಾಗ ಆತನು ಸುಮ್ಮನೆ ಕೂತುಕೊಳ್ಳುವಂತವನಾಗಿದ್ದಾನೋ? ಆತನು ನಮ್ಮ ಸಹಾಯಕ್ಕೆ ಬರುವಂತವನಾಗಿದ್ದಾನೆ, ಆತನು ನಮಗೆ ಸಹಾಯವನ್ನು ನೀಡುವಂತವನಾಗಿದ್ದಾನೆ. ಆತನು ನಮ್ಮ ಮೊರೆಯನ್ನು ಕೇಳಿ ಆತನು ಸದುತ್ತರವನ್ನು ನೀಡುವಂತವನಾಗಿದ್ದಾನೆ. ಹರ್ಮನ್ ಗುನ್ಕೆಲ್ ಅಂತಕ್ಕಂತ ಥಿಯಾಲಜಿಯನ್ನ ಹೇಳುವಂತದ್ದೇನೆಂದರೆ, ಲಮೆಂಟ್ ಈಸ್ ಎ ಡೈರೆಕ್ಟ್ ಅಡ್ರೆಸ್ ಟು ಗಾಡ್ ಆಫ್ ಅಬೌಟ್ ಅವರ್ ಡಿಸ್ಟ್ರೆಸ್. ದೇವರಿಗೆ ನೇರವಾಗಿ ನಮ್ಮ ಪರಿಸ್ಥಿತಿಯನ್ನು ಹೇಳಿಕೊಳ್ಳುವಂಥದ್ದು ಪ್ರಲಾಪವಾಗಿದೆ ಅಂತೇಳಿ. ಓ ಗಾಡ್ ಹೆಲ್ಪ್ ಮೀ ಇನ್ ದಿಸ್ ಟೈಮ್ ಆಫ್ ಟ್ರಬಲ್, ಈ ಕಷ್ಟದ ಸಂಕಟದ ಸಂದರ್ಭದಲ್ಲಿ ದೇವರೇ ನನಗೆ ಸಹಾಯ ಮಾಡು. ಯು ಆರ್ ಗಾಡ್ ಅಂಡ್ ಐ ಆಮ್ ನಾಟ್. ನೀನು ದೇವರಾಗಿದ್ಯಾ, ನಾನು ದೇವರಲ್ಲ. ನನ್ನನ್ನು ರಕ್ಷಿಸು, ಸೇವ್ ಮೀ ಎನ್ನುವ ಯರಸನಾಗಿರುವಂತಹ ದಾವೀದನು ಕೀರ್ತನೆ 6:3 ನೋಡುತ್ತೇವೆ, ಹೀಲ್ ಮೀ ಓ ಲಾರ್ಡ್, ಕರ್ತರೇ ನನಗೆ ಸ್ವಸ್ಥತೆಯನ್ನು ನೀಡು. ಫಾರ್ ಮೈ ಬಾಡಿ ಈಸ್ ಇನ್ ಟೆರರ್, ನನ್ನ ದೇಹ ಸಂಕಟದಲ್ಲಿದೆ ಅಂತೇಳಿ. ಲಮೆಂಟ್ ಈಸ್ ಅ ಪವರ್ಫುಲ್, ಈ ಪ್ರಲಾಪ ಬಹಳ ಶಕ್ತಿಶಾಲಿಯಾಗಿದೆ. ಪ್ರೇಯರ್ ಇನ್ ದ ಫೇಸ್ ಆಫ್ ಟ್ರಾಜಡಿ, ಈ ಗೋಳಾಟವು ಪ್ರಲಾಪವು ಏನಂದ್ರೆ ಕಷ್ಟದ ಸಂಕಟದ ಸಂದರ್ಭದಲ್ಲಿ ಬಹಳ ಶಕ್ತಿಶಾಲಿಯಾಗಿರುವಂತ ಪ್ರಾರ್ಥನೆಯಾಗಿದೆ ಎಂದು ನಾವು ನೋಡುತ್ತೇವೆ. ಸಮನ್ ಸೆಡ್, ಟು ಕ್ರೈ ಈಸ್ ಹ್ಯೂಮನ್ ಬಟ್ ಟು ಲಮೆಂಟ್ ಈಸ್ ಕ್ರಿಶ್ಚಿಯನ್. ಗೋಳಾಡುವಂತದ್ದು ಮಾನವೀಯತೆ, ಆದರೆ ಕ್ಷಮಿಸಿ, ಅಳುವಂತದ್ದು ಮಾನವೀಯತೆ, ಆದರೆ ಗೋಳಾಡುವಂತದ್ದು ಕ್ರೈಸ್ತತ್ವ ಎಂದು ಹೇಳುವಂಥದ್ದು. ಲಮೆಂಟ್ ಈಸ್ ಎ ಪ್ರೇಯರ್ ಫಾರ್ ಗಾಡ್ ಟು ಆಕ್ಟ್. ಪ್ರಲಾಪ ಅಂದ್ರೆ ದೇವರೇ ನೀನು ನಮಗೆ ಸಹಾಯ ಮಾಡು ಅಂತೇಳಿ ಕೇಳುವಂತದ್ದಾಗಿದೆ ಎಂದು ನಾವು ನೋಡುವಂತವರಾಗಿದ್ದೇವೆ. ಎಸ್ಥರ್ ಫ್ಲೆಸಿ ಸೆಡ್ ಲೈಕ್ ದಿಸ್, ದೇರ್ ಇಸ್ ನೋ ಹೀಲಿಂಗ್ ಇನ್ ಹರಿಂಗ್ ಥ್ರೂ ಗ್ರೀಫ್, ದೇರ್ ಇಸ್ ನೋ ರಿಸ್ಟೋರೇಷನ್ ಇನ್ ಇಗ್ನೋರಿಂಗ್ ಪೇನ್, ರಾದರ್ ಹೀಲಿಂಗ್ ಕ್ಯಾನ್ ಬಿ ಫೌಂಡ್ ವೆನ್ ವಿ ಲರ್ನ್ ಟು ಲಮೆಂಟ್ ಆನೆಸ್ಟ್ಲಿ. ಅವಸರದಿಂದ ದುಃಖಿಸುವುದರಲ್ಲಿ ಸ್ವಸ್ಥತೆ ಇಲ್ಲ, ನೋವನ್ನು ನಿರ್ಲಕ್ಷಿಸುವುದರಲ್ಲಿ ಮರುಸ್ಥಾಪನೆ ಇಲ್ಲ, ಬದಲಿಗೆ ಪ್ರಾಮಾಣಿಕೆಯಿಂದ ಪ್ರಲಾಪಿಸುವುದರಲ್ಲಿ ಸ್ವಸ್ಥತೆಯುಂಟು. ಹೌದು ಕರ್ತನಲ್ಲಿ ಪ್ರಿಯ ದೇವ ಜನರೇ, ಈ ಮಾರ್ಥಳು ಮರಿಯಳು ಯೇಸುವಿನ ಹತ್ತಿರ ಗೊಳಾಡಿದರು, ಯೇಸುವಿನ ಕಡೆಗೆ ತಿರುಗಿಕೊಳ್ಳುವಂತದ್ದು ದೂರು ಹೇಳಿ ವಿಶ್ವಾಸದಿಂದ ಬೇಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಪ್ರಾರ್ಥನೆಗೆ ದೇವರ ಯೇಸು ಕ್ರಿಸ್ತನು ಸದುತ್ತರವನ್ನು ನೀಡಿ ಸತ್ತು ಹೋಗಿರುವಂತಹ ಲಾಜರನ್ನು ಎಬ್ಬಿಸಿದನು. ಇವತ್ತು ನಾನು ನೀನು ಸಂಕಟದಲ್ಲಿದ್ದೇವ, ಕಷ್ಟದಲ್ಲಿದ್ದೇವ, ಗೋಳಾಟದಲ್ಲಿದ್ದೇವ, ನಾನು ನೀನು ದೇವರ ಎದುರುಗಡೆಯಲ್ಲಿ ಗೋಳಾಡುವಂತದ್ದು ಅವಶ್ಯವಾಗಿದೆ. ಗೋಳಾಡುವುದು ಎನ್ನುವಂತಹ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗುವಂತದ್ದು, ನಮ್ಮ ಪರಿಸ್ಥಿತಿಯನ್ನು ಆತನ ಎದುರುಗಡೆಯಲ್ಲಿ ಹೇಳಿಕೊಳ್ಳುವಂಥದ್ದು, ಆತನಲ್ಲಿ ವಿಶ್ವಾಸ ಬಿಟ್ಟು ಕೇಳುವಂತದ್ದಾಗಿದೆ. ಆಗ ದೇವರು ನನಗೆ ನಿನಗೆ ತೊಂದರೆಯಲ್ಲಿರುವಾಗ ಸಹಾಯ ನೀಡುವಂತವನಾಗಿದ್ದಾನೆ. ಕೊರೋನಾದಿಂದ ಇಡೀ ಪ್ರಪಂಚ ತತ್ತರಿಸಿ ಹೋಗಿರುವಾಗ ನಮಗೆ ಸಹಾಯ ಮಾಡುವಂತವರಾರು ಅಂತೇಳಿ ಜನರು ಗೋಳಾಡುತ್ತಾ ಇರುವಂತದ್ದನ್ನು ನೋಡುತ್ತೇವೆ. ಔಷಧ ಒಂದು ಸಿಗದೇ ಇರುವಂತಹ ಸಂದರ್ಭದಲ್ಲಿ, ಆಸ್ಪತ್ರೆಯಲ್ಲಿ ಹಾಸಿಗೆ ಸಿಗದೆ ಹೋಗಿರುವಾಗ, ಆಮ್ಲಜನಕ ಸಿಗದೆ ಹೋಗಿರುವಂತಹ ಸಂದರ್ಭದಲ್ಲಿ, ತಮ್ಮ ಪ್ರಿಯರನ್ನು ಕಳೆದುಕೊಳ್ಳುತ್ತಾ ಇರುವಾಗ, ಸಾವು ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳೋಣ. ದೇವರಲ್ಲಿ ಈ ನಿಜ ಪರಿಸ್ಥಿತಿಯನ್ನು ಹೇಳಿ ನಂಬಿಕೆಯಿಂದ ಕೇಳುವಾಗ, ಆ ಗೋಳಾಡುವಂತಹ ಸಂದರ್ಭದಲ್ಲಿ ಪ್ರಲಾಪಿಸುವಾಗ, ಯೇಸು ಕ್ರಿಸ್ತನು ಸರ್ವಶಕ್ತನಾದಂತಹ ದೇವರು ನನ್ನ ನಿನ್ನ ಹತ್ತಿರ ಬಂದು ನನಗೆ ನಿನಗೆ ಸಹಾಯ ನೀಡುವಂತವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಂಡು, ಭೂಮಿ ಆಕಾಶಗಳನ್ನುಂಟು ಮಾಡಿರುವ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಪ್ರಲಾಪಿಸುವುದಕ್ಕೆ ನೀನು ನಮ್ಮೆಲ್ಲರನ್ನು ನಿನ್ನ ವಾಕ್ಯದಿಂದ ತಿಳಿಸಿದೆ, ಅದಕ್ಕಾಗಿ ಸ್ತೋತ್ರ. ಪ್ರಲಾಪಿಸುವುದಕ್ಕೆ ದೇವರ ಒಂದು ಹತ್ತಿರ ಅವಕಾಶ ಉಂಟು, ಪ್ರಲಾಪಿಸುವಾಗ ಸ್ವಸ್ಥತೆಯ ಶಕ್ತಿಯುಂಟು ಅಂತೇಳಿ ನಿನ್ನ ವಾಕ್ಯದಿಂದ ನಮಗೆ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುವಂತವರಾಗಿದ್ದೇವೆ. ಹೌದು ಕರ್ತನೆ, ಇವತ್ತು ನಿನ್ನ ಕಡೆಗೆ ತಿರುಗಿಕೊಂಡು ನಮ್ಮ ದೂರನ್ನು ಹೇಳಿ
ನಾವು ವಿಶ್ವಾಸ ಬಿಟ್ಟು ಪ್ರಾರ್ಥಿಸುವಾಗ ನಮ್ಮ ಪೊರೆಯನ್ನು ಕೇಳಿ ನಮಗೆ ಸ್ವಸ್ಥತೆಯನ್ನು ನೀಡಬೇಕಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. ಇಲ್ಲಿವರೆಗೆ ನಮಗೆ ದೇವರ ವಾಕ್ಯವನ್ನು ನೀಡಿರ್ತಕ್ಕಂಥ ರೆವರೆಂಡ್ ಸನಾತ್ ಸತೀಶ್ ಕುಮಾರ್ ಐದುವರೆಗೆ ನಾವು ಹೃತ್ಪೂರ್ವಕವಾಗಿ ಯೇಸುವಿನ ಹೆಸರಿನಲ್ಲಿ ವಂದನೆಯನ್ನು ತಿಳಿಸುವರಾಗಿದ್ದೇವೆ. ಈ ವಾಕ್ಯವನ್ನು ಕೇಳಿರ್ತಕ್ಕಂಥ ತಾವುಗಳು ವಾಕ್ಯದ ಬೆಳಕಿನಲ್ಲಿ ವಾಕ್ಯದ ಪ್ರಕಾರ ನಡೆದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಾವು ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಸುವವರಾಗಿದ್ದೇವೆ. ಇನ್ನು ಆರಾಧನೆಯ ಕೊನೆ ಭಾಗಕ್ಕೆ ನಾವು ಹೋಗೋಣ. ಸಭೆಯಾಗಿ ಎದ್ದು ನಿಂತುಕೊಂಡು ಸಭಾ ಸಂಗೀತಗಳಲ್ಲಿ 255ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಈ ಸಂಗೀತವನ್ನು ಹಾಡುವಾಗ ಈ ವಾರದ ಕಾಣಿಕೆ ಸ್ವೀಕರಿಸಲಾಗ್ತದೆ. ಸಂಗೀತ ಮುಗಿದ ಬಳಿಕ ಪ್ರಾರ್ಥನೆ ಮತ್ತು ದೈವಾಶ್ರಯದೊಂದಿಗೆ ಈ ಆರಾಧನೆಯು ಮುಕ್ತಾಯವಾಗ್ತದೆ. ಸಭಾ ಸಂಗೀತವನ್ನು ಹಾಡಿಕೊಳ್ಳೋಣ. ಜಪ ಕಾಲ ತೀಗ ವಾಕ್ಯ ಕೊಂಡೇವು ಕರ್ತ ನಿನ್ನ ಆಶೀರ್ವಾದ ತುಂಬದ ದೈವ ಜ್ಞಾನ ವಾಕ್ಯ ಧ್ಯಾನ ಎಲ್ಲರಲ್ಲಿ ಹುಟ್ಟಿಸು ದೈವ ಜ್ಞಾನ ವಾಕ್ಯ ಧ್ಯಾನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ರಕ್ಷಕನೂ ಆಗಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ತಂದೆ. ಇವತ್ತಿನ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ನಡೆಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನ ನಿನ್ನ ಸುಮಧುರವಾದ ವಾಕ್ಯವನ್ನು ಸಾರಿರ್ತಕ್ಕಂಥ ಅಯ್ಯನವರ ನೀನು ವಿಶೇಷವಾಗಿ ಬಲಪಡಿಸಿ ನಡೆಸಿ ಸ್ವಾಮಿ. ಅವರ ಬಾಯಿಂದ ಬಂದಿರುವುದು ಎಲ್ಲ ಮಾತುಗಳು ಕರ್ತ ನಮ್ಮ ಸಭಾ ಜೀವನಕ್ಕೆ ಆಶೀರ್ವಾದ ತಂದಿದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅಯ್ಯನವರನ್ನು ಅವರ ಕುಟುಂಬ ಮಕ್ಕಳನ್ನು ವಿಶೇಷವಾಗಿ ನಿಂತಾನೆ ಬಲಪಡಿಸು. ನಿನ್ನ ಸೇವೆಯಲ್ಲಿ ಇನ್ನೂ ಅತ್ಯುನ್ನತವಾಗಿ ಅಯ್ಯನವರನ್ನು ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಸಭೆಯ ಎಲ್ಲ ನಿನ್ನ ಮಕ್ಕಳನ್ನು ಕರುಣಿಸು ಸ್ವಾಮಿ. ನಾಳೆಯಿಂದ ನಡೆಯುವಂಥ ಪ್ರತಿಯೊಂದು ದಿನಗಳಲ್ಲಿ ಅವರಿಗೆ ನೀನೇ ಜೊತೆಗಾರನಾಗಿದ್ದುಕೊಂಡು ಸಹಾಯಕನಾಗಿದ್ದು ನಡೆಸು. ತಂದಿರುವಂಥ ಈ ಕಾಣಿಕೆಯನ್ನು ತಂದೆಯೇ ನಿನ್ನ ಪರಿಶುದ್ಧವಾದ ಪಾದಗಳಿಗೆ ಸಮರ್ಪಣೆ ಮಾಡುತ್ತೇವೆ. ಈ ಕಾಣಿಕೆಯನ್ನು ನಮ್ಮನ್ನು ಇಡೀ ಸಭೆಯನ್ನು ತಂದೆಯೇ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ಘನತೆ ಮಾನ ಪ್ರಭಾವ ತಂದೆಯೇ ನಿನಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನ್ಯುನ್ನತೆಯು ಶಾಂತಿ ಸಮಾಧಾನವು ಇಲ್ಲಿ ತಲೆಬಾಗಿರ್ತಕ್ಕಂಥ ಎಲ್ಲ ನಿನ್ನ ಮಕ್ಕಳೊಂದಿಗೆ ಮತ್ತು ನಮ್ಮ ಸಾರ್ವತ್ರಿಕ ಸಭೆಯೊಂದಿಗೆ ಇಂದಿಗೂ ಎಂದೆಂದಿಗೂ ನಿರಂತರವಾಗಿ ನೆಲೆಯಾಗಿರಲಿ ನಮ್ಮ ತಂದೆಯೇ. ಆಮೇನ್. ಆಮೇನ್.